ಆದರೆ ಭೂಮಿ ಇಷ್ಟ ಆದವನಿಗೂ ಬಂಗಾರ ಇಷ್ಟ ಆದವನಿಗೂ ಅದರ ನಂತರ ಇಷ್ಟ ಯಾವುದು ಅಂತ ಕೇಳಿದರೆ ಯಾವುದೋ ಒಂದು ಸಂಸ್ಕಾರವನ್ನು ಅವರು ಹೇಳ್ತಾರೆ, ಅಥವಾ ಒಂದು ದಶೆ, ಒಂದು ಅವಸ್ಥೆಯನ್ನು. ಅದು ಯಾವುದು ಅಂತಂದರೆ ಸಮಾಧಾನ, ನೆಮ್ಮದಿ ಬೇಕಪ್ಪ. ನನಗೆ ಬಂಗಾರ ಬೇಕು, ಬಂಗಾರದ ಜೊತೆಯಲ್ಲಿ ನೆಮ್ಮದಿ ಬೇಕು. ನನಗೆ ಭೂಮಿ ಬೇಕು, ಭೂಮಿಯ ಜೊತೆಯಲ್ಲಿ ನೆಮ್ಮದಿ ಬೇಕು. ಮತ್ತು ಸ್ವಲ್ಪ ಪರೀಕ್ಷೆ ಮಾಡಿ ಕೇಳಿದರೆ ಭೂಮಿ ಸಿಗ್ತದೆಯೋ ಇಲ್ವೋ ಗೊತ್ತಿಲ್ಲ, ನೆಮ್ಮದಿ ಸಿಕ್ಕಿದ್ರೆ ಸಾಕು. ಅಂದರೆ ಅಂತರಂಗದಲ್ಲಿ ಅವರು ಬಯಸಿದ್ದು ನೆಮ್ಮದಿಯನ್ನೇ. ನೆಮ್ಮದಿಗಾಗಿ ಭೂಮಿ, ಬಂಗಾರ, ಬೆಳ್ಳಿ, ಮುತ್ತು, ರತ್ನ, ವಾಹನ ಇದೆಲ್ಲ ಸಾಧನ ಅಂತ ತಿಳ್ಕೊಂಡು ಅದನ್ನು ಸಾಧನವನ್ನು ಮೊದಲು ಬಯಸ್ತಾರೆ. ಈ ಸಾಧನಗಳಿಗೆ ಸಿದ್ಧಿ ಯಾವುದು ಅಂತ ಕೇಳಿದರೆ ನೆಮ್ಮದಿ. ಆದ್ದರಿಂದ ನೆಮ್ಮದಿ ಎಂಬ ವಿಷಯ ಬಂದಾಗ ಎಲ್ಲ ಒಂದಾಗ್ತಾರೆ. ಈ ನೆಮ್ಮದಿಗೆ ಏನು ಹೆಸರು ಅಂತ ಕೇಳಿದರೆ ರಾಮ ಅಂತ ಹೆಸರು. ನಾವು ಮಾತು ಮಾತಿಗೆ ಹರೇ ರಾಮ್ ಅಂತ ಹೇಳೋದು ಯಾಕೆ ಅಂದರೆ ನಮ್ಮ ಆಸೆ, ನಮ್ಮ ಆಶಯ ನೆಮ್ಮದಿಗಾಗಿ ಅಂತ. ಯಾರ ಅಂತರಂಗದಲ್ಲಿ ಯೋಗಿಗಳು ರಮಿಸ್ತಾರೋ, ಯೋಗಿಗಳ ಅಂತರಂಗದಲ್ಲಿ ಯಾರು ರಮಿಸ್ತಾನೋ ಅಂಥವನನ್ನು ರಾಮ ಅಂತ ಕರೆದರು. ಇದೆಲ್ಲ ಸ್ವಲ್ಪ ಅಲಂಕೃತವಾದ ಭಾಷೆ ಅಷ್ಟೇ. ಸರಳವಾಗಿ ಹೇಳಿದರೆ ಸಮಾಧಾನ ಅಥವಾ ನೆಮ್ಮದಿಗೆ ರಾಮ ಅಂತ ಹೆಸರು. ಆ ರಾಮನ ಅವತಾರ ಆದ ದಿವಸ ಆ ನಕ್ಷತ್ರ ಇದೆಯಲ್ಲ ಅದು ಪುನರ್ವಸು. ಅದೇ ನಮ್ಮ ಈ ಸಭಾಭವನ. ಅಂದರೆ ಮತ್ತೆ ಮತ್ತೆ ನಾವು ಸೇರಿದಾಗಲೆಲ್ಲ ಪ್ರತಿಯೊಂದು ಕ್ಷಣದಲ್ಲಿಯೂ ರಾಮಾವತಾರ ಆದಾಗ ಯಾವ ವಸು ಈ ವಸುಂಧರೆಗೆ ಬಂತೋ ಆ ವಸು, ಆ ಸಂಪತ್ತು ನಮ್ಮ ಹೃದಯಕ್ಕೆ, ನಮ್ಮ ಹೃದಯ ಮಂದಿರಕ್ಕೆ ಬರಬೇಕು ಎಂಬ ಆಶಯದಿಂದ ಈ ಪುನರ್ವಸು ಎಂಬ ಸಭಾಂಗಣದಲ್ಲಿ ಸಭಾಂಗಣ ನಿರ್ಮಾಣ ಆಗಿದೆ. ಅಲ್ಲಿ ನಾವೆಲ್ಲ ಸೇರಿದ್ದೇವೆ. ಅದರಲ್ಲೂ ವಿಶೇಷವಾಗಿ ಸುವರ್ಣ ಗಣಪತಿಯ ಒಂದು ಸನ್ನಿಧಾನವನ್ನು ಇಲ್ಲಿ ಏರ್ಪಡಿಸಲಾಗಿದೆ. ಯಾಕೆಂದರೆ ಗಣಪತಿಯ ಉಪಾಸನೆ ಮಾಡಬೇಕು. ಮನೆ ಮಾತಿನಲ್ಲಿ ಹೇಳಿದರೆ ಚೌತಿ ಹಬ್ಬ, ಚೌತಿ ಹಬ್ಬ ಬಂದರೆ
ಚಿಕ್ಕವರಿಗೆ ಬಹಳ ಸಂಭ್ರಮ. ಯಾಕೆಂದರೆ ವಿವಿಧ ತಿಂಡಿ ತಿನಿಸುಗಳನ್ನು ಮಾಡ್ತಾರೆ, ಭಕ್ಷ್ಯ ಭೋಜ್ಯಗಳನ್ನು ಮಾಡ್ತಾರೆ ಅಂತ. ಚಕ್ಕಲಿ ಮಾಡೋದು ಯಾವಾಗ, ವಡೆ ಮಾಡೋದು ಯಾವಾಗ, ಅತ್ರಾಸ ಯಾವಾಗ, ಈಗೆಲ್ಲ ಅತಿ ತ್ರಾಸ ಆದ್ದರಿಂದ ಮಾಡೋದು ಕಡಿಮೆ ಆಗಿದೆ. ನಿಜವಾಗಿ ಆ ತಿಂಡಿಗಳನ್ನೆಲ್ಲ ಮಾಡಬೇಕು ಸಂಭ್ರಮದಲ್ಲಿ, ಮಕ್ಕಳಿಗೆ ಹಾಗೆ ಇಷ್ಟ. ಅದೇ ದೊಡ್ಡವರಿಗೆ ಚೌತಿ ಹಬ್ಬ ಬಂತು ಅಂದರೆ ಸ್ವಲ್ಪ ನಡುಕ, ಅಷ್ಟು ಪದಾರ್ಥಗಳನ್ನು ಹೇಗೆ ಹೊಂದಿಸೋದು ಅಂತ. ಬೇಸಿಗೆ ಕೊನೆಯಲ್ಲಿ ತಂದ ಎಣ್ಣೆ ಸ್ವಲ್ಪ ಕಸರಾಗಿರ್ತದೆ, ಹೊಸದಾಗಿ ಎಣ್ಣೆ ತರೋದು ಕಷ್ಟ. ಆದರೆ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ಒಂದು ಹಬ್ಬಕ್ಕೆ ಹವಣಿಸಬೇಕಲ್ಲ, ಹವಣಿಸುವುದಕ್ಕೆ ಕೆಲವು ಸಮಸ್ಯೆಗಳಿದೆ, ಕಷ್ಟ ಇದೆ. ಆದ್ದರಿಂದ ದೊಡ್ಡವರಿಗೆ ಮಕ್ಕಳಿಗೆ ಆದಷ್ಟು ಸಂಭ್ರಮ ಆಗೋದಿಲ್ಲ. ಆದರೆ ಸಂಭ್ರಮ ಆಗಲಿ ವಿಭ್ರಮ ಆಗಲಿ ಹಬ್ಬವನ್ನು ನಾವು ಬಿಡೋದಿಲ್ಲ. ಯಾಕೆ ಅಂದರೆ ಅದೊಂದು ಪರ್ವಕಾಲ ನಮ್ಮ ಜೀವನದಲ್ಲಿ. ಹಬ್ಬ ಎಂಬುದು ಪರ್ವ, ಪರ್ವಕಾಲ. ಪರ್ವಕಾಲದಲ್ಲಿ ರಸ ಇಲ್ಲ ನೋಡಿ. ಒಂದು ಕಬ್ಬಿನಲ್ಲಿ ಈಗ ಇಕ್ಷುವಿನ ಕಬ್ಬಿನ ಅಲಂಕಾರವನ್ನು ಮಾಡ್ತಾ ಇದ್ದಾರೆ ಗಣಪತಿಗೆ. ಯಾಕೆಂದರೆ ಅವನು ಇಕ್ಷು ಪ್ರಿಯ, ಮೋದಕ ಪ್ರಿಯನೂ ಹೌದು. ಅಂದರೆ ಪಾಕವೂ ಬೇಕವನಿಗೆ, ಪಾಕದ ಮೊದಲಿನ ಪ್ರಕೃತಿಯೂ ಬೇಕು. ಆದ್ದರಿಂದ ಅವನು ಇಕ್ಷು ಪ್ರಿಯ. ಅವನಿಗೆ ಕಬ್ಬು ಬಹಳ ಇಷ್ಟವಿದೆ, ಆದ್ದರಿಂದ ಅದರ ಅಲಂಕಾರವನ್ನು ಮಾಡ್ತಾ ಇದ್ದಾರೆ ಇಲ್ಲಿ. ಈ ಸುವರ್ಣ ಗಣಪತಿಗೆ ಇಕ್ಷುವಿನ ಅಲಂಕಾರ ಅಂದರೆ ಇಕ್ಷು ರಸ ಇದೆಯಲ್ಲ ಅದು ಅತ್ಯಂತ ಮಧುರವಾದದ್ದು, ಸುವರ್ಣ ಅತ್ಯಂತ ಬೆಳಕಾದದ್ದು ಹೊಳಪು. ಈ ಬೆಳಕಿನ ಜೊತೆಗೆ ಮಾಧುರ್ಯವನ್ನು ಸೇರಿಸುವ ಹಬ್ಬ ಯಾವುದು ಅಂತ ಕೇಳಿದರೆ ಚೌತಿ ಹಬ್ಬ. ಬೆಳಕಿನ ಜೊತೆಗೆ ಮಧುರತೆಯನ್ನು ಸೇರಿಸೋದು, ಮಾಧುರ್ಯವನ್ನು ಸೇರಿಸುವ ಹಬ್ಬ. ಆದ್ದರಿಂದ ಸುವರ್ಣ ಗಣಪತಿಯ ಒಂದು ಸನ್ನಿಧಾನ, ನೋಡುವವರಿಗೂ ಸುವರ್ಣವೇ ಕಾಣೋದು, ಆಲೋಚನೆ ಮಾಡುವವರಿಗೂ ಸುವರ್ಣವೇ ಗೋಚರಿಸುವಂಥದ್ದು. ಸುವರ್ಣ ಗಣಪತಿ ಅಂದರೆ ಏನು? ಒಳ್ಳೆಯ ವರ್ಣ, ಬಣ್ಣ ಒಂದರ್ಥ. ಸುವರ್ಣ ಎಂಬುದು ಒಂದು ಧಾತು, ಬಂಗಾರ, ಬಂಗಾರದ ಗಣಪತಿ ಅಂತ. ಯಾವ ಗಣಪತಿಯು ಬಂಗಾರದ ಗಣಪತಿಗೆ? ನಮ್ಮ ಭಂಗಗಳನ್ನು ಆರಿಸುವುದಕ್ಕೆ ಬರುವ ಗಣೇಶ, ಅವನು ಮಣ್ಣಿನ ಗಣೇಶನಾದರೂ ಬಂಗಾರದ ಗಣೇಶನೇ, ಭಂಗ ಆರಿಸುವುದಕ್ಕೆ ಬರೋನು. ಆದರೆ ನಿಜವಾದ ಸುವರ್ಣ ಗಣಪತಿ ಅವನು ಯಾವಾಗ ಅಂತ ಕೇಳಿದರೆ, ನಮ್ಮೊಳಗೆ ಸುವರ್ಣವನ್ನು ಹುಟ್ಟಿಸಬೇಕು. ಒಳ್ಳೆಯ ಸಾಹಿತ್ಯ, ಒಳ್ಳೆಯ ಮಾತು, ಒಂದು ಸದಾಶಯದ ನೆಮ್ಮದಿಯನ್ನು ತರುವ ಮಾತನ್ನು ಹುಟ್ಟಿಸುವ ಗಣಪತಿಯನ್ನು ನಾವು ಸುವರ್ಣ ಗಣಪತಿ ಅಂತ ಹೇಳೋದು. ಅಂತಹ ಸುವರ್ಣ ಗಣಪತಿಯನ್ನು ನಾವು ಈಗ ಆರಾಧನೆ ಮಾಡ್ತಾ ಇದ್ದೇವೆ. ಚೌತಿಯಿಂದ ಆರಂಭ ಮಾಡಿ ಇವತ್ತಿನವರೆಗೆ ಅದನ್ನು ನಾವು ಆರಾಧನೆ ಮಾಡ್ತಾ ಇದ್ದೇವೆ. ಸುವರ್ಣ ಗಣಪತಿಯ ಆರಾಧನೆಯ ಹಿನ್ನೆಲೆ ಏನು ಅಂತ ಗ್ರಹಿಸೋದೇ ನಮ್ಮ ಈ ಅವಧಿಯ ಒಂದು ಉದ್ದೇಶವಾಗಿದೆ. ಗಣಪತಿ ಬಹಳ ಪ್ರಸಿದ್ಧವಾದ ಹೆಸರು. ಗಣ ಅಂದರೆ ಸಮುದಾಯ, ಗುಂಪು, ಅದಕ್ಕೆ ಅವನ ನಾಯಕ ಅಂತ. ನಾವು ಈಗ ನಾಯಕನನ್ನು ಪೂಜೆ ಮಾಡ್ತಾ ಇದ್ದೇವೆ, ಗಣಪತಿಯನ್ನು ಪೂಜೆ ಮಾಡ್ತಾ ಇದ್ದೇವೆ. ಈ ಗಣಪತಿ ಎಂಥ ನಾಯಕ, ಇದು ನಮಗೆ ಬಹಳ ಮುಖ್ಯವಾದ ವಿಷಯ. ಬಹುಶಃ ವಿದೇಶದವರಿಗೆ ಈ ಗಣಪತಿ ಅರ್ಥ ಆಗುವುದಿಲ್ಲ, ಆಗಲಿಕ್ಕೆ ಅವಕಾಶ ಇಲ್ಲ. ಯಾಕೆಂದರೆ ಅವನ ಆ ಮೂರ್ತಿಯನ್ನು ಅವ್ರಿಗೆ ನೋಡುವಾಗಲೇ ತುಂಬ ವಿಚಿತ್ರವಾಗಿ ವಿವಿಧವಾಗಿ ಅವರಿಗೆ ಕಾಣಿಸುತ್ತೆ. ಅವರಿಗೆ ವಿಕ್ಷೇಪವನ್ನೇ ಹುಟ್ಟಿಸಬಹುದು. ದೊಡ್ಡ ಹೊಟ್ಟೆ, ಸಣ್ಣ ಕೈಕಾಲುಗಳು, ಆನೆಯ ಮುಖ, ಅಗಲವಾದ ಕಿವಿ, ಚಿಕ್ಕದಾದಂತಹ ಕಣ್ಣುಗಳು, ಒಂದೇ ಹಲ್ಲು ಹೊರಗೆ ಕಾಣೋದು, ಒಳಗೆ ಹಲ್ಲಿದೆಯೋ ಇಲ್ವೋ ಗೊತ್ತಿಲ್ಲ, ಕೈಯಲ್ಲಿ ಒಂದು ಹಲ್ಲನ್ನು ಹಿಡ್ಕೊಂಡು ಬಿಟ್ಟಿದ್ದಾನೆ, ಒಂದು ಪಾಶ ಅಂಕುಶ ಎಲ್ಲ ಹಿಡ್ಕೊಂಡು ಒಂದು ಕೈಯಲ್ಲಿ ಮಾತ್ರ ವರದನಾಗಿದ್ದಾನೆ. ಆದ್ದರಿಂದ ಅವನನ್ನು ವರವಿನಾಯಕ, ವರ ಸಿದ್ಧಿ ವಿನಾಯಕ ಹೀಗೆಲ್ಲ ಹೇಳ್ತೇವೆ. ವರದ ಹಸ್ತ ಒಂದು ಕಡೆಗೆ ಬಿಟ್ಟರೆ ಬಾಕಿಯೆಲ್ಲ ಆಶ್ಚರ್ಯವೇ. ಇಂತಹ ಒಂದು ವಿಚಿತ್ರವಾದ, ಅಂದರೆ ಇವತ್ತು ಹೊಸ ಭಾಷೆಯಲ್ಲಿ ಹೇಳಿದರೆ ನಾವ್ಯಾರು ತಪ್ಪು ತಿಳ್ಕೊಳ್ಳೋದಿಲ್ಲ, ತಪ್ಪು ತಿಳ್ಕೊಳ್ಬಾರದು. ಒಂದು ಕಾರ್ಟೂನಿಸ್ಟ್ ಅವರಿಗೆ ಇಷ್ಟ ಆಗುವ ರೂಪ ಗಣಪತಿ, ಕಾರ್ಟೂನಿಸ್ಟಿಗೆ. ನಾವು ಮೂರ್ತಿ ಮಾಡಿದರೆ ಹಾಗೆ ಕಾಣತ್ತಲ್ಲ ಅಂತ ಅವರಿಗೆ ಅನಿಸ್ಬಹುದು. ವಿದೇಶದ ಮನಸ್ಸು ಬೆಳೆಸಿಕೊಂಡ ನಮ್ಮ ಸ್ವದೇಶದ ಪರದೇಶಿಗಳಿಗೂ ಹಾಗೆ ಅರ್ಥವಾಗತ್ತೆ, ಹಾಗೆ ಅರ್ಥವಾಗತ್ತೆ. ಸ್ವದೇಶದ ಪರದೇಶಿಗಳಿಗೂ
ಗಣಪತಿ ಅರ್ಥ ಆಗೋದು ಹಾಗೆ ಏನು ವಿಚಿತ್ರ ಆಯಿತು ಅಂತ. ಈ ಮನುಷ್ಯರ ಕುತ್ತಿಗೆವರೆಗೆ ಮನುಷ್ಯ, ಮೇಲೆ ಆನೆಯ ಮುಖ, ಎಂಥದಿತ್ತು ಸಂಗತಿಯೇ ಕಾಣೋದಿಲ್ಲ. ಅದನ್ನು ಒಂದು ಮೂರ್ತಿಯಾಗಿ ನಾವು ಭಾವಿಸ್ಕೊಳ್ಳೋದು ಹೇಗೆ ಅಂತ. ಆದರೆ ಎಲ್ಲ ದೇವರ ಮೂರ್ತಿಗಳಿಗಿಂತ ಸುವರ್ಣದ ಕಡೆಗೆ ನಮ್ಮ ಮನಸ್ಸನ್ನು ಒಯ್ಯುವ ಒಂದು ಸಾಂಕೇತಿಕವಾದ ಅರ್ಹತೆ ಇರುವ ಮೂರ್ತಿ ಅಂತಂದರೆ ನಮ್ಮ ವಿಘ್ನೇಶ್ವರನ ಭದ್ರಾಕೃತಿ. ಅದಕ್ಕೆ ಭದ್ರಾಕೃತಿ ಅಂತ ಹೆಸರು. ಭದ್ರ ಅಂದರೆ ಬಲಿಷ್ಠ ಅಂತ ಮಾತ್ರ ಅಲ್ಲ, ಒಂದು ಮಂಗಲಮಯವಾದ ಆಕೃತಿ ಅದು. ಆದ್ದರಿಂದಲೇ ಅವನನ್ನು ಭದ್ರಾಕೃತಿ ಅಂತ ಅವನನ್ನು ಕರೆದಿದ್ದಾರೆ. ಪರಮ ಮಂಗಲ, ಮಂಗಲ ಸ್ವರೂಪ ಎಲ್ಲ ಅಲ್ಲಿದೆ. ಅವನನ್ನು ನಾವು ನಾಯಕ ಅಂತ ವೇದವೂ ಕೊಂಡಾಡಿದೆ, ಲೌಕಿಕರು ಒಪ್ಪಿಕೊಳ್ತಾ ಇದ್ದಾರೆ. ಈ ಗಣೇಶನ ಹಬ್ಬ ಪ್ರಸಿದ್ಧ ಆಗಿದ್ದೇ ಭಾರತ ದೇಶದಲ್ಲಿ ಅಂಥ ಒಬ್ಬ ನಾಯಕನ ಅನ್ವೇಷಣೆ ಹುಟ್ಟಿಕೊಂಡಾಗ. ಸ್ವಾತಂತ್ರ್ಯ ಹೋರಾಟ ಅದೊಂದು ಆಂದೋಲನವಾಗಿ ದೇಶದ ಅಂದಿನ 20-30 ಕೋಟಿ ಪ್ರಜೆಗಳ ಮನಸ್ಸಿನಲ್ಲಿ ಬೆಳೀತಾ ಇತ್ತು. ಆಗ ರಾಷ್ಟ್ರಕ್ಕಾಗಿ ಆಲೋಚನೆ ಮಾಡಬೇಕು, ರಾಷ್ಟ್ರಕ್ಕಾಗಿ ಒಂದು ಹೋರಾಟವನ್ನು ಹುಟ್ಟಿಸಬೇಕು ಅಂತಂದರೆ ಜನರನ್ನು ಸೇರಿಸೋದು ಬಹಳ ಕಷ್ಟ ಆಗಿತ್ತು. ಜನರಿಗೆ ಕಷ್ಟ ಮಾತ್ರ ಗೊತ್ತಾಗುತ್ತಿತ್ತು, ಕಷ್ಟದ ಪರಿಹಾರದ ಬಗ್ಗೆ ಪ್ರಯತ್ನ ಇರಲಿಲ್ಲ. ಬಹುಶಃ ಈ ಕಾಲದ ಹಾಗೆ ಅಥವಾ ಎಲ್ಲ ಕಾಲವೂ ಹಾಗೆ ಇರ್ತದೆ. ಜನರಿಗೆ ಕಷ್ಟ ಗೊತ್ತಾಗುತ್ತದೆ, ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳೋದು ಹೇಗೆ ಅಂತ ಗೊತ್ತಾಗೋದಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಮಹಾರಾಷ್ಟ್ರದ ಅನೇಕ ಮುತ್ಸದ್ದಿಗಳು, ಬಾಲಗಂಗಾಧರ ತಿಲಕರಂಥವರು, ಅನೇಕ ಮುತ್ಸದ್ದಿಗಳು ರಾಷ್ಟ್ರೀಯ ಆಂದೋಲನವನ್ನು ಒಂದು ಧರ್ಮದ ಆಧಾರದ ಮೇಲೆ ಮುಂದುವರಿಸಿದರು. ಅಂದರೆ ಧರ್ಮದ ಹೆಸರಿನಲ್ಲಿ ಜನ ಸೇರ್ತಾರೆ, ಧರ್ಮವನ್ನು ಉಳಿಸಬೇಕು, ಧರ್ಮದ ಬಗ್ಗೆ ನಾವು ಹೋರಾಟ ಮಾಡಬೇಕು ಎನ್ನುವ ಒಂದು ಸುಪ್ತವಾದ ಪ್ರೇರಣೆ ಇದೆ ಜನರಲ್ಲಿ. ಆ ಪ್ರೇರಣೆಯನ್ನು ಬಳಸಿಕೊಂಡು ಸ್ವಾತಂತ್ರ್ಯ ಹೋರಾಟಕ್ಕೆ ಇದನ್ನು ಒಂದು ನೆಪ ಮಾಡಿದರು. ಅಂದರೆ ಗಣೇಶೋತ್ಸವ ಪ್ರಾರಂಭ ಆದದ್ದೇ ಆಗಲ್ಲ, ಬಹಳ ಕಾಲದಿಂದ ಇತ್ತು ಅದು. ಇತ್ತ, ಆದರೆ ಏನಾಗಿತ್ತು ಅಂದರೆ ಅವರವರ ಮನೆಯೊಳಗೆ ಮಾತ್ರ ಇತ್ತು, ಸೀಮಿತವಾಗಿತ್ತು, ಅದು ವೈಯಕ್ತಿಕವಾಗಿತ್ತು, ಕೌಟುಂಬಿಕವಾದ ಉತ್ಸವ ಆಗಿತ್ತು ಅದು. ಈ ಕೌಟುಂಬಿಕವಾದ ಉತ್ಸವವನ್ನು ಒಂದು ಸಾಮಾಜಿಕ ಬದ್ಧತೆಯ ಮೇಲೆ, ಹೊಸ ಭಾಷೆಯಲ್ಲಿ ಹೇಳಿದರೆ ಸಾಮಾಜಿಕವಾದ ಬಾಧ್ಯತೆಯ ಮೇಲೆ, ಅರ್ಥ ಬೇರೆ ಬೇರೆ, ಅದಕ್ಕೆ ಬದ್ಧತೆ ಬೇರೆ ಬಾಧ್ಯತೆ ಬೇರೆ, ಇರಲಿ, ಹೆಚ್ಚು ಕಡಿಮೆ ಒಂದೇ ಅರ್ಥದಲ್ಲಿ ನಾವು ಅದನ್ನು ತೆಗೆದುಕೊಂಡು ಹೇಳಿದರೆ ಸಾಮಾಜಿಕ ಬಾಧ್ಯತೆಯ ಮೇಲೆ ಗಣಪತಿಯ ಉತ್ಸವವನ್ನು ಪ್ರಾರಂಭ ಮಾಡಿದರು. ಮೊದಲು ಗಣಪತಿಗೆ ಪೂಜೆ ಮಾತ್ರ ಇತ್ತು, ಆಮೇಲೆ ಗಣಪತಿಗೆ ಉತ್ಸವ ಬಂತು. ಇವತ್ತು ನಮ್ಮ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಗಣಪತಿಯ ಉತ್ಸವ ನಡೀತಾ ಇದೆ. ಮನೆಗಳಲ್ಲಿ ಪೂಜೆ ಅವರವರ ಯೋಗ್ಯತೆಗೆ ಸರಿಯಾಗಿ ಪೂಜೆ ನಡೆಯುತ್ತೆ, ಇಲ್ಲ ಅಂತಲ್ಲ, ಪೂಜೆ ನಿಂತಿಲ್ಲ, ಉತ್ಸವ ಹೆಚ್ಚಾಗಿದೆ. ಇದು ಪ್ರಕೃತಿ ವಿಷಯ. ಆದರೆ ಇದರ ಹಿನ್ನೆಲೆಯಲ್ಲಿ ನಮಗೊಂದು ಸಂದೇಶ ಇದೆ, ಒಂದು ಪಾಠ ಇದೆ. ದೇಶದ ಎಲ್ಲ ಪ್ರಜೆಗಳ ಮನಸ್ಸಿನಲ್ಲಿ ಒಬ್ಬ ನಾಯಕನ ಬಗ್ಗೆ ಹುಡುಕಾಟ ಇದೆ. ಆದ್ದರಿಂದಲೇ ಗಣಪತಿಯನ್ನು ನಾವು ಪೂಜೆ ಮಾಡ್ತೇವೆ. ಗಣಪತಿಗೆ ಯಾರ್ಯಾರು ಪೂಜೆ ಮಾಡ್ತಾರೋ, ತಲೆ ಬಾಗುತ್ತಾರೋ, ಅವನಿಂದ ಒಂದು ಅಭ್ಯುದಯವನ್ನು ಯಾರು ಬಯಸ್ತಾರೋ, ಅವರೆಲ್ಲ ತಮಗೆ ಗೊತ್ತಿಲ್ಲದೆ ಒಬ್ಬ ನಾಯಕನನ್ನು ಹುಡುಕ್ತಾ ಇದ್ದಾರೆ. ನಾಯಕ ಬೇಕು ನಮಗೆ, ನಮ್ಮನ್ನು ಮುಂದುವರಿಸಿಕೊಂಡು ಹೋಗೋದಕ್ಕೆ ಒಬ್ಬ ನೇತಾರ ಬೇಕು ನಮಗೆ. ನಮಗೆ ಅಂತಲ್ಲ, ವಿಶ್ವದಲ್ಲೇ, ಅದು ಮನುಷ್ಯನ ಸ್ವಭಾವ. ಮನುಷ್ಯನಿಗೆ ಒಬ್ಬ ನೇತಾರ ಬೇಕು, ನಮ್ಮನ್ನು ಮುನ್ನಡೆಸೋದಕ್ಕೆ ಒಬ್ಬ ವ್ಯಕ್ತಿಯ ಅವಶ್ಯಕತೆ ಇದ್ದೇ ಇದೆ. ಅವನು ಮನುಷ್ಯನೂ ಹೌದು, ಅವನು ದೇವರೂ ಹೌದು. ನಾವು ಕ್ರಮೇಣ ಇದನ್ನು ಅರ್ಥ ಮಾಡಿಕೊಳ್ಳೋಣ. ಏನು ಬಹಳ ಕಠಿಣ ವಿಷಯ ಅಲ್ಲ, ಸರಳವಾದ ನಮ್ಮ ಅನುಭವವನ್ನೇ ನಾವು ಇಟ್ಟುಕೊಳ್ಳೋದು. ನಮಗೆ ಕಷ್ಟ ಬಂದರೆ ಯಾರ ಹತ್ರ ಆದರೂ ಹೇಳ್ಕೊಳ್ಬೇಕು ಅಂತ ಕಾಣುತ್ತೆ. ಅವರು ಹೇಳಿಕೊಂಡಾಗ ಅವರು ಏನೋ ಒಂದು ಸಲಹೆಯನ್ನು ಕೊಡ್ತಾರೆ, ಅವರು ಹೇಳಿದ ಸಲಹೆಯನ್ನೆಲ್ಲ ನಾವು ಮಾಡೋದಿಲ್ಲ, ಆದರೆ ಸಲಹೆಯನ್ನು ಕೇಳಬೇಕಾಗತ್ತೆ.
ಈ ಕೇಳಬೇಕು ಎನ್ನುವ ಅಪೇಕ್ಷೆ ಏನು? ಎಲ್ಲೋ ಒಂದು ಕಡೆಗೆ ನಮ್ಮ ಪ್ರಯತ್ನ ಪರ್ಯಾಪ್ತವಾಗಿಲ್ಲ, ನಮ್ಮ ಅರಿವು ಪೂರ್ಣವಾಗಿಲ್ಲ, ನಮ್ಮ ಶಕ್ತಿ ಸಾಲದು ಎಂಬಂಥ ಒಂದು ಭಾವನೆ ನಮಗಿರುತ್ತೆ. ಆ ಸಂದರ್ಭವೂ ಹಾಗೆ ಇರುತ್ತೆ ಅದು. ಆವಾಗ ಇನ್ನೊಬ್ಬರ ಶಕ್ತಿಯನ್ನು ಎರವಲಾಗಿ ಪಡಿತೇವೆ, ಇನ್ನೊಬ್ಬರ ಯುಕ್ತಿಯನ್ನು ನಮಗೆ ಸಹಾಯಕ್ಕೆ ತೆಗೆದುಕೊಡುತ್ತೇವೆ, ಇನ್ನೊಬ್ಬರ ಮಾತನ್ನು ಒಂದು ಅವಲಂಬನೆಯಾಗಿ ಇಟ್ಟುಕೊಡುತ್ತೇವೆ, ಇನ್ನೊಬ್ಬರ ಆಶಯವನ್ನು ನಾವು ಸ್ವೀಕಾರ ಮಾಡ್ತೇವೆ. ಇದೆಲ್ಲ ಒಂದು ನಾಯಕನ ಅಪೇಕ್ಷೆಯನ್ನು ಹೇಳುತ್ತೆ ಇದು ಬಹಳ ಸೂಕ್ಷ್ಮವಾಗಿ. ನಮಗೆ ಈ ಸಂಸ್ಕಾರ ಸಿಕ್ಕಿದ್ದೆಲ್ಲಿ ಅಂತ ಕೇಳಿದರೆ ನಮ್ಮ ಮನೆಯಲ್ಲಿ. ಮನೆಯಲ್ಲಿ ನಾಯಕ ಯಾರು ಅಂತ ಕೇಳಿದರೆ ತಂದೆ. ಇದರ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ ಇತ್ತೀಚೆಗೆ. ಆ ಚರ್ಚೆಗಳು ತಾಯಿ ಮನೆಯ ಒಡತಿಯೋ ತಂದೆಯೋ ಯಾರಾಗಬೇಕು, ಯಾರಾಗಿದ್ದಾರೆ? ಪುರುಷ ಸಂಸ್ಕೃತಿ ಸಾವಿರಾರು ವರ್ಷದಿಂದ ರೂಢವಾಗಿಬಿಟ್ಟಿದೆ. ಎಲ್ಲರೂ ಈ ಮಹಿಳೆಯರನ್ನು, ಮಾತೆಯರನ್ನು, ಸ್ತ್ರೀಯರನ್ನು ತಿರಸ್ಕಾರದಿಂದ ನೋಡಿದ್ದಾರೆ. ಅವರಿಗೆ ಸಮಾನವಾದ ಅವಕಾಶ ಕೊಟ್ಟಿಲ್ಲ, ತೊಂದರೆ ಮಾಡಿದ್ದಾರೆ. ಇಂತಹ ಅನೇಕ ಮಾತುಗಳನ್ನು ಜೊತೆಗೆ ಅನೇಕ ಅಭಿಪ್ರಾಯಗಳನ್ನೆಲ್ಲ ನಾವು ಕೇಳ್ತಾ ಇದ್ದೇವೆ ಮಾಧ್ಯಮಗಳಲ್ಲಿ, ಸಭೆ ಸಮಾರಂಭಗಳಲ್ಲಿ, ಹೆಚ್ಚಕ್ಕೆ ಸಾಹಿತ್ಯದಲ್ಲಿ, ವಿಶೇಷವಾಗಿ ಸಾಹಿತ್ಯದಲ್ಲಿ ಇದನ್ನು ನಾವು ಗ್ರಹಿಸ್ತಾ ಇದ್ದೇವೆ. ಸದ್ಯಕ್ಕೆ ನಾವು ಈ ಸಭಾಂಗಣದಲ್ಲಿ ಆ ಜಗಳ ಇಟ್ಕೊಳ್ಳೋದು ಬೇಡ ಅಲ್ಲ, ಜಗಳ ಇಲ್ಲ ಅದು. ಯಾಕೆಂದರೆ ನಮ್ಮ ಮನೆಗಳಲ್ಲಿ ಮಾತೇ ಪ್ರಧಾನ ಅಲ್ವಾ? ನಮ್ಮ ಮನೆಗಳಲ್ಲಿ ಮಾತೇ ಪ್ರಧಾನ. ಯಾರ ಮಾತು ಅಂತ ಗೊತ್ತಿಲ್ಲ. ತಂದೆ ಪ್ರೌಢ ಆಗಿದ್ದರೆ ತಂದೆಯ ಮಾತು, ತಾಯಿ ಬುದ್ಧಿವಂತಳಾಗಿದ್ದರೆ ತಾಯಿಯ ಮಾತು. ಆದ್ದರಿಂದ ಒಂದು ಸಂಕ್ಷಿಪ್ತವಾಗಿ ಹೇಳಿದರೆ ನಮ್ಮ ಮನೆಗಳಲ್ಲಿ ಮಾತೇ ಪ್ರಧಾನ. ಯಾರು ಮಾತು ಎನ್ನುವುದನ್ನು ನಾವು ಆಯ್ಕೆ ಮಾಡಿಕೊಳ್ಳೋಣ, ಅದು ಬೇರೆ ವಿಷಯ. ಆದರೆ ಇಲ್ಲಿಯವರೆಗೆ ನಮ್ಮ ಅಭ್ಯಾಸದಂತೆ ಆಲೋಚನೆ ಮಾಡಿದರೆ ಮನೆಯ ಯಜಮಾನ ಯಾರು ಅಂತ ಕೇಳಿದರೆ ತಂದೆ. ಯಾಕೆಂದರೆ ಎಲ್ಲರೂ ತಮ್ಮ ತಮ್ಮ ಅಪೇಕ್ಷೆಗಳಿಗೆ ಅವನ ಮುಖ ನೋಡ್ತಾರೆ. ನೋಡಿ, ಈ ಸರಿ ಹಬ್ಬ ಹೆಂಗೆ ಮಾಡೋಕ್ಕಾತು ಒಂದು ಪ್ರಶ್ನೆ ಬಂದರೆ ತಂದೆಯೇ ಪ್ರಶ್ನೆ ಕೇಳಿದರೂ ಬೇರೆಯವರು ಉತ್ತರ ಕೊಡೋದಿಲ್ಲ. ಬೇರೆಯವರು ಪ್ರಶ್ನೆ ಕೇಳಿದರೆ ಒಂದು ಹದ ಮಾಡಿದ್ರಾತು. ಇದು ಮನೆ ಮಾತಿದು, ಮನೆ ಮಾತು. ಆ ಹದ ಎಂಬುದು ಆಯಾ ವರ್ಷ ಬೇರೆ ಬೇರೆ ಆಗ್ತದೆ. ಅದು ನಿಜವಾಗಿ ಹದ ಎಂಬುದು ಎಲ್ಲ ವರ್ಷವೂ ಒಂದೇ ಇರಬೇಕದು. ಆದರೆ ನಮ್ಮ ಹವ್ಯಕರಲ್ಲಿ ಅನೇಕ ವಿಷಯಗಳು ಬೇರೆ ಬೇರೆ ಹಂತದಲ್ಲಿ ಬದಲಾಗ್ತಾ ಇರ್ತದೆ, ಗೊತ್ತಾಗೋದಿಲ್ಲ. ಅದು ಒಂದು ಹದ ಮಾಡಿದ್ರಾತು ಅಂತ ಅಂದರೆ ಹದ ತಪ್ಪದೆ ಸಂಸಾರ ನಡೆಸುವ ಸೂತ್ರ ಯಾರದ್ದು? ತಂದೆದು. ಆದ್ದರಿಂದ ತಂದೆ ನಾಯಕ, ಮಕ್ಕಳು ಅವನ ಮುಖ ನೋಡ್ತಾರೆ. ಈಗ ತಂದೆ ಹತ್ರ ನೇರವಾಗಿ ಹೇಳಲಿಕ್ಕಾಗದೇ ಇದ್ದರೆ ತಾಯಿ ಮೂಲಕ ಹೇಳಿಸೋದು. ಎಲ್ಲರ ಮನೆಯಲ್ಲೂ ಇದು ಗುಟ್ಟಲ್ಲ, ಆದರೂ ಗುಟ್ಟಿನಂತೆ ಇದೆ. ಏನು ಅಂತಂದರೆ ಕಡೆಗೆ ನಿಲ್ಲೋದು ತಾಯಿ ಮಾತೆ, ತಂದೆ ಮಾತಲ್ಲ. ಯಾಕೆ ಇಲ್ಲದೇ ಇದ್ರೆ ಮಕ್ಕಳು ತಾಯಿ ಹತ್ರ ಹೋಗಿ ಹೇಳೋದು ಯಾಕೆ? ಅಮ್ಮ ಇದೊಂದು ಹೇಳಬೇಕು ಅಂತ ಹೇಳೋದು ಯಾಕೆ ಅಂದರೆ ಕೊನೆ ಮಾತು ತಾಯಿ ಮಾತೆ. ಆದರೆ ತಾಯಿ ಮಾತು ಶಾಸನ ಅಲ್ಲ, ಅದು ಸಿನಿಮಾದಲ್ಲಿ ಮಾತ್ರ. ಆದರೆ ಅದು ಶಾಸನ ಆಗೋದಕ್ಕೆ ಅಂದರೆ ಅದೊಂದು ಒಂದು ಅಪ್ಪಣೆ ಆಗೋದಕ್ಕೆ ತಂದೆಯ ಮುಖ ನಿರೀಕ್ಷೆ ಇದೆ, ಇಲ್ಲ ಅಂತಲ್ಲ. ಆದರೆ ನಡೆಯೋದು ತಾಯಿ ಮಾತೆ, ಮಕ್ಕಳು ತಾಯಿ ಹತ್ರ ಹೇಳೋದು ಈ ಉದ್ದೇಶದಿಂದ ಇರಲಿ. ಇದರಿಂದ ಕುಟುಂಬದಲ್ಲಿ ಒಂದು ನಾಯಕತ್ವದ ಸಂಸ್ಕಾರ ನಮಗೆ ಸಿಕ್ಕಿದೆ. ಈ ಸರಿ ಎಂಥ ಬಟ್ಟೆಯನ್ನು ತೆಗೆದುಕೊಳ್ಬೇಕು, ಒಂದು ಮದುವೆ ಮುಂಚೆ ಸಮಾರಂಭ ಏರ್ಪಾಡಾದರೆ ಅದಕ್ಕೆ ಯಾವ ರೀತಿಯ ಬಜೆಟ್ ಹಾಕ್ಕೊಳ್ಬೇಕು, ಎಂಥೆಂಥ ವಸ್ತುಗಳನ್ನು ನಾವು ಕ್ರಯ ಮಾಡಬೇಕು, ಈ ಎಲ್ಲ ವಿಷಯವನ್ನು ತಂದೆ ನಿರ್ಣಯ ಮಾಡೋದ್ರಿಂದ ತಂದೆ ಕುಟುಂಬದ ಯಜಮಾನ, ಅವನು ನಾಯಕ ಅಂತ ನಾವು ಒಪ್ಪಿದ್ದೇವೆ. ಆ ಶಿಸ್ತಿನಲ್ಲಿಯೇ ಭಾರತ ದೇಶದಲ್ಲಿ ಎಷ್ಟೋ ಸಾವಿರ ವರ್ಷಗಳಿಂದ ಸಂಸಾರ ಜೀವನ ಸಮಾಧಾನಕರವಾಗಿದೆ, ನಾವು ಮರಿಬಾರದು. ನಮ್ಮ ದೇಶದ ಕುಟುಂಬಗಳು ನೆಮ್ಮದಿಯ ಕುಟುಂಬ ಆಗೋದಕ್ಕೆ ಕಾರಣ ಏನು? ಇಂತಹ ಶಿಸ್ತನ್ನು ನಾವು ಅಳವಡಿಸಿಕೊಂಡಿದ್ದರಿಂದ. ಆ ಶಿಸ್ತು ಸರಿಯೋ ತಪ್ಪೋ ಅನ್ನೋದನ್ನು ಬೇರೆ ವಿಮರ್ಶೆ ಮಾಡೋಣ, ಅದು ಬೇರೆ. ವೇದದಲ್ಲಿ ಮಾತಿದೆ, ಪಿತೇವ ಪುತ್ರಾನ್ ಪ್ರತಿನೋ ಜುಷಸ್ವ. ನಾವು ವಾಸ್ತುಷ್ಪತಿಯಲ್ಲಿ ಕೇಳುತ್ತೇವೆ, ಪಿತೇವ ಪುತ್ರಾನ್ ಪ್ರತಿ ನಹ ಜುಷಸ್ವ.
ಮಕ್ಕಳನ್ನು ಮಕ್ಕಳ ಕಡೆಗೆ ಹೇಗೆ ತಂದೆ ಹೋಗಿ ತಾನೇ ಅವರನ್ನು ಕಚ್ಚಿಕೊಂಡು ಅವರ ಯೋಗಕ್ಷೇಮಗಳನ್ನು ಹೇಗೆ ನೋಡುತ್ತಾನೋ, ತನ್ನ ಮಕ್ಕಳು ಎಂಬ ಪ್ರೀತಿಯಿಂದ ಅವರಿಗೆ ಬೇಕಾದ ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಡುತ್ತಾನೋ, ಹಾಗೆ ಹೇ ಭಗವಂತ ನೀನು ನಮ್ಮನ್ನು ಮಕ್ಕಳು ಅಂತ ಭಾವಿಸಿ ನಮ್ಮನ್ನು ಸೇವನೆ ಮಾಡು, ವೇದ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇದೆ. ಈ ಪ್ರಾರ್ಥನೆಯನ್ನು ಕೇಳಿದರೆ ನಮಗೆ ಕುಟುಂಬದಲ್ಲಿ ತಂದೆ ನಾಯಕ ಅಂತ ಗೊತ್ತಾಗ್ತದೆ. ಅವನು ನಾಯಕನಾದದ್ದು ಹೇಗೆ? ಈ ವೇದ ಮಂತ್ರವೇ ನಮಗದು ಸೂಚನೆಯನ್ನು ಕೊಡ್ತಾ ಇದೆ. ತಂದೆಯನ್ನು ನಾವು ನಾಯಕ ಅಂತ ಆರಿಸಲಿಲ್ಲ, ಆಯ್ಕೆ ಮಾಡಿದ್ದಲ್ಲ. ತಂದೆಯೇ ಮಕ್ಕಳನ್ನು ಆಯ್ಕೆ ಮಾಡ್ತಾನೆ. ಯಾಕೆಂದರೆ ಕೆಲವರು ಮನೆಯಲ್ಲಿ ಮೂರು ಮಕ್ಕಳು, ನಾಲ್ಕು ಮಕ್ಕಳು, ಕೆಲವರು ಮನೆಯಲ್ಲಿ ಒಂದೇ ಮಗು. ಆದ್ದರಿಂದ ಮಕ್ಕಳನ್ನು ಆಯ್ಕೆ ಮಾಡಿದವರು ಯಾರು? ತಂದೆ ತಾಯಿಗಳು. ಮಕ್ಕಳು ತಂದೆ ತಾಯಿಗಳನ್ನು ಆಯ್ಕೆ ಮಾಡಿದ್ದಲ್ಲ, ತಂದೆ ತಾಯಿಗಳು ಮಕ್ಕಳನ್ನು ಆಯ್ಕೆ ಮಾಡಿದರು. ಆಯ್ಕೆ ಮಾಡಿದ್ದರಿಂದಲೇ ಏನು ಮಾಡ್ತಾರೆ ಅಂತಂದರೆ ಮಕ್ಕಳನ್ನು ಸೇವನೆ ಮಾಡ್ತಾರೆ. ಆ ಜುಷಸ್ವ, ಈ ಶಬ್ದ ಬಹಳ ಮುಖ್ಯವಾದದ್ದು. ಒಂದು ನಾಯಕ ಮತ್ತು ನಿಯಮಾನ, ಅವನ ಜೊತೆಯಲ್ಲಿ ಒಯ್ಯಲ್ಪಡಬೇಕಾದವರ ಸಂಬಂಧ ಹೇಗಿರಬೇಕು, ಈ ಸಂಬಂಧವನ್ನು ವೇದ ನಿರ್ಧರಿಸಿಕೊಡ್ತಾ ಇದೆ. ಜುಷಸ್ವ ಅಂತ ಸೇವನೆ ಮಾಡೋದು. ಒಬ್ಬ ನಾಯಕ ಆಗೋದು ಹೇಗೆ ಅಂತಂದರೆ ಅವನು ನಮ್ಮನ್ನು ಹೇಗೆ ಹಚ್ಚಿಕೊಳ್ತಾನೆ ಅನ್ನೋದ್ರ ಮೇಲೆ ಅವನ ನಾಯಕತ್ವದ ಇಲ್ಲೋದು. ತಂದೆ ಮಕ್ಕಳನ್ನು ಹಚ್ಚಿಕೊಳ್ತಾರೆ. ಮಕ್ಕಳಿಗೆ ಗೊತ್ತಿಲ್ಲ, ಮಕ್ಕಳು ಚಿಕ್ಕವರು, ಅವರು ಬಲಿಯಬೇಕಾದವರು, ಕಲಿಯಬೇಕಾದವರು, ಕಲಿಯಾಗಬೇಕಾದವರು, ವೈಭವದಲ್ಲಿ ಬಲಿಯಂತಾಗಬೇಕಾದವರು ಮಕ್ಕಳು. ಹಾಗಂತ ಅವರನ್ನು ಕಲಿಸುವವನು ಯಾರು, ಬಲಿಷ್ಠರಾಗುವಂತೆ ಮಾಡುವವನು ಯಾರು ಅಂತಂದರೆ ತಂದೆ. ಆದ್ದರಿಂದ ಅವನೇ ಮಕ್ಕಳನ್ನು ಹಚ್ಚಿಕೊಳ್ತಾನೆ. ನಡೆದಾಡಿಸುವಾಗ ತಂದೆ ಅಥವಾ ತಾಯಿ, ಆ ಸ್ಥಾನದಲ್ಲಿ ಯಾರನ್ನು ಇಟ್ಕೊಳ್ಳೋಣ, ಆ ಮಕ್ಕಳ ಕೈ ಹಿಡಿದು ನಡೆಸೋದು, ಬೆಳಿಗ್ಗೆ ಎದ್ದು ಹಲ್ಲು ಉಜ್ಜೋದನ್ನು ಅಭ್ಯಾಸ ಮಾಡಿಸೋದು ಒಂದೊಂದು ಸಣ್ಣ ವಿಷಯ ಅಲ್ಲ. ಮಕ್ಕಳಿಗೆ ಬೆಳಿಗ್ಗೆ ಎದ್ದು ಹಲ್ಲು ಉಜ್ಜೋದನ್ನು ಅಭ್ಯಾಸ ಮಾಡಿಸೋದು ಎಷ್ಟು ಕಷ್ಟ ಎಂಬುದು ನಮ್ಮ ತಾಯಂದರಿಗೆ ಗೊತ್ತಿದೆ. ಎಷ್ಟು ಕಷ್ಟ, ಪ್ರತಿನಿತ್ಯ ಮಂತ್ರ ಹೇಳದೇ ಇದ್ರೂ ತೊಂದರೆ ಇಲ್ಲ, ಹಲ್ಲು ಉಜ್ಜಿದ್ದೇನೋ ಅಂತ ಕೇಳಲೇಬೇಕದು. ಕೇಳದೇ ಇದ್ರೂ ಉಜ್ಜೋದಿಲ್ಲ. ಅವತ್ತು ಯಾವತ್ತು ಕೇಳಲಿಲ್ವೋ ಅವತ್ತು ಹಲ್ಲು ಹಾಗೆ ಇರ್ತದೆ. ಕೊನೆಗೆ ಏನಾಗ್ತದೆ ಅಂದರೆ ಮಕ್ಕಳಿಗೆ ಸಿಗ್ಗಾಗ್ತದೆ, ಸಂಕೋಚ ಆಗ್ತದೆ. ಮದುವೆಯಾಗಿ ಹೆಂಡತಿ ಇರುವಾಗ ತಾಯಿ ತಮ್ಮ ಹಲ್ಲು ಜನಗಳು ಕೇಳಿದರೆ ಎಷ್ಟು ಕಷ್ಟ ಆಗ್ತದೆ ಅಂದರೆ ಅಷ್ಟು ಕಷ್ಟ ಮಗುವಿಗಾದರೂ ಕೇಳದೆ ಇದ್ರೆ ತಾಯಿಗೆ ಸಮಾಧಾನ ಇಲ್ಲ, ಕೇಳದೆ ಇದ್ರೆ ತಾಯಿಗೆ ಸಮಾಧಾನ ಇಲ್ಲ. ಅಂದರೆ ನಾವು ಏನು ಗಮನಿಸ್ತಾ ಇದ್ದೇವೆ, ಒಂದು ನಾಯಕನಾದವನು ತನ್ನವರನ್ನು ಹೇಗೆ ಹಚ್ಚಿಕೊಳ್ಳಬೇಕು ಅನ್ನೋದು ಮುಖ್ಯವಾದ ವಿಷಯ. ಅವರ ಯೋಗಕ್ಷೇಮವನ್ನು ತನ್ನ ಯೋಗಕ್ಷೇಮಕ್ಕಿಂತ ಹೆಚ್ಚಿನದಾಗಿ ಭಾವಿಸಬೇಕು. ನಡೆಯಲ್ಲಿ, ನುಡಿಯಲ್ಲಿ, ಗುಡಿಯಲ್ಲಿ, ಮುಡಿಯಲ್ಲಿ, ಎಲ್ಲ ವಿಷಯದಲ್ಲಿ ಒಬ್ಬ ನಾಯಕ ತನ್ನವರನ್ನು ಅಷ್ಟು ಹಚ್ಚಿಕೊಳ್ಳಬೇಕು. ಈ ಹಚ್ಚಿಕೊಳ್ಳೋದೇ ಜುಷಸ್ವ ಅಂತ ಕೇಳೋದು. ಹಾಗೆ ಹಚ್ಚಿಕೊಂಡವರು ಮನೆಯಲ್ಲಿ ತಂದೆ ಅಥವಾ ತಾಯಿ. ಸ್ವಲ್ಪ ಹೊರಕ್ಕೆ ಬಂದರೆ, ಶಾಲೆಗೆ ಬಂದರೆ, ಗುರುಕುಲಕ್ಕೆ ಬಂದರೆ ಆಚಾರ್ಯ. ಆಚಾರ್ಯನೇ ಅಲ್ಲಿ ನಾಯಕ. ಒಂದು ವಿದ್ಯಾಶಾಲೆಯಲ್ಲಿ, ಒಂದು ವಿಶ್ವವಿದ್ಯಾಲಯದಲ್ಲಿ, ಅಂದರೆ ಶಾಲೆಯಿಂದ ಪ್ರಾರಂಭ ಮಾಡಿ ವಿಶ್ವವಿದ್ಯಾಲಯದವರೆಗೆ ಬಹಳ ಪ್ರಧಾನವಾಗಿದ್ದವನು ಯಾರು ಅಂತಂದರೆ ಆಚಾರ್ಯ. ಅವನನ್ನು ನಾವು ಕುಲಗುರು ಅಂತ ಕರಿತೇವೆ. ಕುಲಗುರು ಅಂದರೆ ಇಡೀ ವಿದ್ಯಾರ್ಥಿ ಕುಲಕ್ಕೆ, ಶಿಷ್ಯ ಕುಲಕ್ಕೆ ಅವನು ಗುರುವಾಗಿದ್ದವನು. ಇವನ ಆಚಾರ್ಯತ್ವ ಬೇರೆ, ಇವನ ನಾಯಕತ್ವ ಬೇರೆ, ಸ್ವಲ್ಪ ವ್ಯತ್ಯಾಸ ಇದೆ. ಬಹುಶಃ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡದೇ ಇರುವ ಮಕ್ಕಳಿದ್ದಾರೆ, ಆದರೆ ಗುರುಗಳಿಗೆ ನಮಸ್ಕಾರ ಮಾಡದೇ ಇದ್ದ ಶಿಷ್ಯರಿಲ್ಲ. ಆದರೆ ಇಲ್ಲಿಯ ನಾಯಕತ್ವ ಸ್ವಲ್ಪ ಸೂಕ್ಷ್ಮ, ಮನೆಯ ನಾಯಕತ್ವದಷ್ಟು ಸ್ಥೂಲ ಅಲ್ಲ ಅದು. ಯಾಕೆ? ವ್ಯಾವಹಾರಿಕ ಸಂಬಂಧಗಳಿಲ್ಲ, ಇರೋದೆಲ್ಲ ಮಾನಸಿಕ ಸಂಬಂಧ, ಮನಸ್ಸಿನ ಜೊತೆಗೆ, ಮಾತಿನ ಜೊತೆಗೆ ಇರುವ ಸಂಬಂಧ. ಆದ್ದರಿಂದ ಗುರುವಿನ ಮೌನವೂ ಪಾಠವಾಗ್ತದೆ. ಯಾಕೆ ಗುರುವಿನ ಮೌನ ಪಾಠ ಆಗೋದು? ಗುರುವಿನ ಮೌನ ಶಿಷ್ಯರಿಗೆ ಅನೇಕ ಜಿಜ್ಞಾಸೆಗಳನ್ನು ಹುಟ್ಟಿಸಿ ಸಮಾಧಾನವನ್ನು ಕೊಡುವ ಮೌನ ಆಗತ್ತೆ. ಮೌನವೂ ಪಾಠ, ಮಾತೂ ಪಾಠ.
ನಡೆಯೂ ಪಾಠ, ನುಡಿಯೂ ಪಾಠ. ಅಂದ್ರೆ ಈ ಪಾಠದ ಮೂಲಕ ವಿದ್ಯಾರ್ಥಿಗಳ ಮನಸ್ಸನ್ನು ಸಂಸ್ಕಾರ ಮಾಡ್ತಾ ಮಾಡ್ತಾ ಆಚಾರ್ಯ ನಾಯಕನಾಗ್ತಾನೆ. ಇನ್ನೂ ಸ್ವಲ್ಪ ನಾವು ವಿಸ್ತಾರಕ್ಕೆ ಬಂದರೆ ಸಮಾಜ ಅಂತ ತಗೊಂಡ್ರೆ ಅಥವಾ ರಾಷ್ಟ್ರ ಅಂತ ತಗೊಂಡ್ರೆ ನಾಯಕ ಯಾರು ಅಂತ ಕೇಳಿದ್ರೆ ರಾಜ ಹಿಂದಿನ ಕಾಲಕ್ಕೆ. ಇವತ್ತಿನ ಕಾಲದಲ್ಲಿ ನಾಯಕ ಯಾರು? ಯಾರೂ ಇಲ್ಲ ಅಂತ ಹೇಳಿದರೂ ಸರಿ, ಯಾರ್ಯಾರೋ ನಾಯಕರು ಅಂತ ಹೇಳಿದರು ಸರಿ. ಇವತ್ತು ಏನಾಗಿದೆ, ನಾಯಕರು ಯಾರು ಅಂದ್ರೆ ಯಾರ್ಯಾರೋ ನಾಯಕರು. ನಾಯಕರಾಗೋದಕ್ಕೆ ಸ್ಪರ್ಧೆ, ನಾಯಕರಾಗಿ ಅಧಿಕಾರ ತಗೊಂಡು ಮತ್ತೆ ರಾಜೀನಾಮೆ ಕೊಡುವಾಗ ನಾಯಕ ಅಲ್ಲ ಅವನು, ಅನಾಯಕರೇ ನಾಯಕರು. ಆದರೆ ಯಾರೂ ಅಮಾಯಕರಲ್ಲ, ಮಾಯಕರವರಲ್ಲ, ಮಾಯಕರಾದವರು ನಾಯಕರಾಗಿದ್ದಾರೆ. ಆದರೆ ಹಿಂದೊಂದು ಕಾಲದಲ್ಲಿ ಇತ್ತು, ಒಬ್ಬ ರಾಜನನ್ನು ನಾವು ನಾಯಕ ಅಂತ ಒಪ್ಪಿಕೊಳ್ತಿದ್ವಿ. ಅವನು ಶಾಸನ ಮಾಡ್ತಿದ್ದ, ತನ್ನ ಪ್ರಜೆಗಳನ್ನು ಮಕ್ಕಳಂತೆ ಕಾಣೋದು. ಒಂದು ವಾಕ್ಯ ಎಲ್ಲ ಕಡೆಗೆ ಬಂದಿದೆ, ಬಹುಶಃ ಪ್ರಾಥಮಿಕ ಶಾಲೆಯಿಂದ ಹಿಡಿದು ಪ್ರೌಢಶಾಲೆ, ವಿಶ್ವವಿದ್ಯಾಲಯದ ಉನ್ನತವಾದ ಕಕ್ಷೆಗಳಲ್ಲೂ ಕೂಡ ಬರ್ತದೆ. ರಾಜ ತನ್ನ ಪ್ರಜೆಗಳನ್ನು ಮಕ್ಕಳಂತೆ ಕಾಣಬೇಕು. ಪಾಪ ರಾಜನಿಗೆ ತನ್ನ ಮಕ್ಕಳನ್ನೇ ನೋಡಲಿಕ್ಕಾಗೋದಿಲ್ಲ, ಪ್ರಜೆಗಳನ್ನು ಮಕ್ಕಳಂತೆ ಕಾಣೋದು ಹೇಗೆ? ಅವನು ಮಕ್ಕಳನ್ನು ತೋರಿಸ್ಲಿಕ್ಕೆ ಬೇರೆಯವ್ರ ಸಹಾಯ ಬೇಕು ಅವನಿಗೆ. ಮಹಾರಾಜರ ಹತ್ರ ಅವರ ಮಕ್ಕಳು ಬರ್ತಾ ಇದ್ದಾರೆ ಅಂತ ಹೇಳಬೇಕು. ಮಹಾರಾಜರು ನೋಡುವಂತಾಗಲಿ, ಮಕ್ಕಳನ್ನು ನೋಡುವಂತಾಗಲಿ ಅಂದರೆ ಕಣ್ಣು ತೆರೆದು ನೋಡಬೇಕು ಅವರು. ಅಷ್ಟು ಅಸ್ವತಂತ್ರವಾಗಿ ಅಷ್ಟು ಕೃತ್ರಿಮವಾಗಿದ್ದಾಗ ತನ್ನ ಪ್ರಜೆಗಳನ್ನು ಮಕ್ಕಳಾಗಿ ನೋಡೋದು ಹೇಗೆ? ಅವನು ತನ್ನ ಮಕ್ಕಳನ್ನೇ ಚೆನ್ನಾಗಿ ನೋಡಲಿಕ್ಕೆ ಅವನಿಗೆ ಅವಕಾಶ ಇಲ್ಲ. ಆದರೆ ರಾಜ ನಾಯಕ ಆಗೋದು ಎಲ್ಲಿ ಅಂತ ಕೇಳಿದರೆ, ಅವರವರ ಮನೆಗಳಲ್ಲಿ, ಅವರವರ ವೈಯಕ್ತಿಕವಾದ ಜೀವನದಲ್ಲಿ ಪ್ರಜೆಗಳು ಸಂಘರ್ಷವಿಲ್ಲದೆ ಸಮರಸವಾಗಿ ಬದುಕೋದು ಹೇಗೆ ಎಂಬುದನ್ನು ಅರಮನೆಯಿಂದ ಅವನು ಶಾಸನ ಮಾಡ್ತಾನೆ. ಅಂದರೆ ಅದು ಎಷ್ಟು ದೂರದ ಶಾಸನ, ಅದರ ನಾಯಕತ್ವದ ಒಂದು ಗಹನತೆ ಎಷ್ಟಿದೆ ಅಂತ ಗಮನಿಸಬೇಕು. ಈಗ ತಂದೆ ನಾಯಕ ಎಂಬುದನ್ನು ನಾವು ಗಮನಿಸಬೇಕು. ಸೌಲಭ್ಯ ಇದೆ ತುಂಬ, ಜೊತೆಯಲ್ಲೇ ಊಟ ಮಾಡ್ತಾನೆ ತಂದೆ, ಜೊತೆಯಲ್ಲೇ ತಿಂಡಿ ತಿಂತಾರೆ, ಸ್ನಾನ ಮಾಡಿಸ್ತಾರೆ, ಎಲ್ಲ ಕೆಲಸದವರು ಜೊತೆಯನ್ನು ಮಾಡ್ತಾರೆ. ಆದ್ದರಿಂದ ನಮಗೆ ತಂದೆ ನಾಯಕನಾದಂತೆ ಸ್ವಲ್ಪ ಶಾಲೆಗೆ ಬಂದರೆ ಅಲ್ಲಿ ಮೇಷ್ಟ್ರು, ಹೆಡ್ ಮಾಸ್ಟರ್, ಪ್ರಿನ್ಸಿಪಾಲ್ ಇರಲಿ, ನೀವು ಯಾವ ಪದದಿಂದ ಕರೀರಿ ಅವರನ್ನ, ಅವರ ನಾಯಕತ್ವ ಬೇರೆ, ಭೌತಿಕವಾಗಿ ದೂರ ಆಗ್ತಾ ಹೋಗ್ತಾರೆ ಅವರು, ಆದರೆ ಸಂಸ್ಕಾರದಿಂದ ಮಾನಸಿಕವಾಗಿ ಒಳಗೆ ಬರ್ತಾ ಹೋಗ್ತಾರೆ. ಈ ಸ್ಥಿತಿಯನ್ನು ನಾವು ರಾಜನಿಗೆ ಅನ್ವಯಿಸಿದರೆ, ರಾಜನಾದವನು ಭೌತಿಕವಾಗಿ ಬಹಳ ದೂರ, ಎಷ್ಟೋ ಪ್ರಜೆಗಳು ರಾಜನನ್ನು ಕಂಡೇ ಇರೋದಿಲ್ಲ, ಆದರೆ ಆ ರಾಜನ ಶಾಸನದ ಒಳಗೆ ನಿತ್ಯ ಬದುಕ್ತಾ ಇರ್ತಾರೆ ಅವರು. ಇದನ್ನೇ ಸ್ವಲ್ಪ ಮುಂದಕ್ಕೆ ತೆಗೆದುಕೊಂಡು ಹೋದರೆ ನೋಡಿ ಎಷ್ಟು ಸುಲಭ ಅಂತ. ದೇವರು ನಾಯಕ ಅಂತ ಒಪ್ಪಿಕೊಂಡ್ರೆ ಏನಾಗತ್ತೆ? ಭೌತಿಕವಾಗಿ ನಾವು ಅವನನ್ನು ನೋಡಿದ್ದೇ ಇಲ್ಲ, ದೇವರ ಮಾತು ಕೇಳಿದ್ದಿಲ್ಲ, ದೇವರ ಮಹಿಮಾಸನೆ ಗೊತ್ತಿಲ್ಲ, ದೇವರ ಜೊತೆಗೆ ಏನು ಹೇಳಬೇಕು ಅಂತ ನಮಗೂ ಗೊತ್ತಿಲ್ಲ. ನಮಗೆ ಎಷ್ಟು ಸಂಸ್ಕಾರ ಇದೆಯಪ್ಪ ಅಂತಂದರೆ, ದೇವರ ಮುಂದೆ ನಿಂತುಕೊಂಡು ಕೈ ಮುಗಿಯೋದು, ನಮ್ಮ ಕೆನ್ನೆಗೆ ನಾವೇ ಹೊಡ್ಕೊಳ್ಳೋದು. ನಮ್ಮ ಕೆನ್ನೆಗೆ ಯಾಕೆ ನಾವೇ ಹೊಡ್ಕೊಳ್ತೇವೆ? ಸರಿಯಾವುದು ತಪ್ಪ್ಯಾವುದು ಅಂತ ಗೊತ್ತಿಲ್ಲ. ದೇವರು ಬಹಳ ಉಗ್ರವಾದ ಶಿಕ್ಷೆ ಕೊಡೋದಕ್ಕಿಂತ ಮುಂಚೆ ನಾವೇ ಮಕ್ಕಳ ಹಾಗೆ ಮಾಡ್ಕೊಳ್ತಾರಲ್ವಾ, ಏ ಇದು ನಿನ್ನ ತಪ್ಪಾತು ಅಂತ ಹೇಳಿದ್ರೆ ಅವನೇ ಹೊಡ್ಕೊಂಡ್ಬಿಡೋದು, ತಿದ್ದುಕೊಳ್ಳೋದಿಲ್ಲ, ಹೊಡ್ಕೊಳ್ಳೋದಷ್ಟೇ. ಅಂದರೆ ತನ್ನನ್ನು ತಾನು ತಿದ್ದುಕೊಳ್ಳುವ, ತನ್ನನ್ನು ತಾನು ಸರಿ ಮಾಡಿಕೊಳ್ಳುವ, ಭಗವಂತನ ಕ್ರೂರವಾದ ನಿಗ್ರಹವನ್ನು ತಪ್ಪಿಸಿಕೊಳ್ಳುವ ಅಷ್ಟು ಉಪಾಯ ಮಾತ್ರ ನಮಗೆ ಗೊತ್ತಿದೆ, ಬೇರೆ ಏನೂ ಗೊತ್ತಿಲ್ಲ. ಈಗ ದೇವರು ನಾಯಕ ಆದರೆ ಎಂಥ ನಾಯಕವ? ಇಷ್ಟು ಹಿನ್ನೆಲೆ ಹೇಳಿದರೆ ಉಳಿದವರನ್ನೆಲ್ಲ ನಾಯಕ ಅಂತ ಕರಿಬಹುದು. ದೇವರನ್ನು ನಾವು ಕರೆದ್ರೆ ವಿನಾಯಕ ಅಂತಲೇ ಕರಿಬೇಕು, ಬೇರೆ ಇನ್ನೇನು ಕರೀಲಿಕ್ಕೆ ಆಗೋದಿಲ್ಲ. ಬೇರೆ ಯಾಕೆಂದ್ರೆ ಉಳಿದ ನಾಯಕರು ಗೊತ್ತು ನಮಗೆ, ಟೆಂಪರರಿ ನಾಯಕಾಸು ಗೊತ್ತು, ಪರ್ಮನೆಂಟ್ ನಾಯಕಾಸು ಗೊತ್ತು ನಮಗೆ. ಆದರೆ ಹೀಗೆ ಭೌತಿಕವಾಗಿ ಗೋಚರಿಸದೆ ಎಲ್ಲ ಭೂತಗಳನ್ನು, ಬುದ್ಧಿಗಳನ್ನು, ಸಂಸ್ಕಾರಗಳನ್ನು ನಿಯಂತ್ರಿಸಿ ಬೇಕೆಂದಾಗ ಅನುಗ್ರಹ, ಬೇಡವಾದಾಗ ನಿಗ್ರಹ, ಎಲ್ಲವನ್ನೂ
ಸೂಕ್ಷ್ಮ ಸ್ಥೂಲ ಪರಗಳಲ್ಲಿ ನಿಂತು ಮಾಡುವ ಒಂದು ನಾಯಕತ್ವ ಇದೆಯಲ್ಲ, ಆ ನಾಯಕತ್ವಕ್ಕೆ ನಮ್ಮ ವೈದಿಕ ಸಂಸ್ಕಾರ ಕೊಟ್ಟ ಹೆಸರು ವಿನಾಯಕ ಅಂತ. ಒಂದು ಸಂಸ್ಕೃತ ಭಾಷೆಯಲ್ಲಿ ಸ್ವಾರಸ್ಯ ಇದೆ. ವಿ ಎಂಬುದೊಂದು ಉಪಸರ್ಗ, ಅದರ ಜೊತೆಯಲ್ಲಿ ಬರೋ ಒಂದು ಪದ ಅದು. ಖರ್ಚಿಪ್ಪಿದ್ದ ಹಾಗೆ ಅಂತ ಇಟ್ಕೊಳ್ಳಿ, ಸರಳವಾಗಿ ಹೇಳೋದಾದ್ರೆ ಖರ್ಚಿಪ್ಪಿದ್ದ ಹಾಗೆ. ಕೈಯಲ್ಲಿದ್ದಾಗ ಕರವಸ್ತ್ರ, ಹೊರಗಡೆ ಹೋದಾಗ ಮಳೆ ಬೀಳ್ತಾ ಇದೆ, ತಲೆ ಮೇಲೆ ಇಟ್ಟುಕೊಂಡ್ರೆ ಮುಂಡಾಸ ಆಯ್ತು ಅಲ್ವಾ. ಊಟ ಮಾಡುವಾಗ ಮೈ ಮೇಲೆ ಬಿದ್ದೋಗತ್ತೆ ಅಂತ ಗೊತ್ತಿದ್ರೆ ಸೀರೆ ಹಾಳಾಗಬಾರ್ದು ಅಂತಿದ್ರೆ ಹೇಗಿಟ್ಟುಕೊಂಡ್ರೆ ವಸ್ತ್ರ ಸಂರಕ್ಷಕ ಅಲ್ವಾ. ಆದರೆ ಆ ಒಂದೇ ಒಂದಡಿ ಅಳತೆಯ ಒಂದು ವಸ್ತ್ರ, ಅಂಗವಸ್ತ್ರ ಎಷ್ಟೆಲ್ಲ ಉಪಯೋಗ ಮಾಡ್ತದೆ ಅಲ್ವಾ. ಹಾಗೆ ಈ ಸಂಸ್ಕೃತ ಭಾಷೆಯಲ್ಲಿ ಉಪಸರ್ಗ ಅಂತಿದೆಯಲ್ಲ, ಆ ಪದದ ಮೊದಲು ಬರುವ ಒಂದು ಅಕ್ಷರ ಅದು ಅಂಥ ಕೆಲಸಗಳನ್ನೆಲ್ಲ ಮಾಡತ್ತೆ. ಅದು ಕರವಸ್ತ್ರ ಇದ್ದ ಹಾಗೆ ಅದು ಅದು ಅವರವರ ಸಂಸ್ಕಾರ ಮತ್ತು ಆ ಅವಶ್ಯಕತೆ, ಮುಖ್ಯವಾಗಿ ಅವಶ್ಯಕತೆಗೆ ಅನುಗುಣವಾಗಿ ಬೇರೆ ಬೇರೆ ಅಭಿಪ್ರಾಯಗಳನ್ನು ಅರ್ಥಗಳನ್ನು ಕೊಡ್ತಾ ಇರತ್ತೆ. ನಾಯಕ ಯಾರು ಅಂತ ಗೊತ್ತಾಯ್ತು ನಮಗೀಗ. ನಾಯಕ ಅಂದರೆ ನಮ್ಮನ್ನು ಮುನ್ನಡೆಸುವ ಅಷ್ಟೇ ಇಟ್ಕೊಳ್ಳೋಣ. ಇನ್ನೂ ಸೂಕ್ಷ್ಮ ಇದೆ ಅಲ್ಲಿ, ಗಮನಿಸಬೇಕು. ನೀವು ಹೀಗೆ ಕೇಳಿಸ್ಕೊಳ್ತಾ ಇದ್ದರೆ ನಿಮಗೆ ಚೆನ್ನಾಗಿ ಅರ್ಥವಾಗ್ಬಿಡುತ್ತೆ. ಹೀಗೆ ಗೊತ್ತಿಲ್ಲ ಅಂತಲ್ಲ, ಅದೆಲ್ಲ ಹೀಗೆ ತುಂಡು ತುಂಡಾಗಿ ಗೊತ್ತಿದೆ. ಅದನ್ನು ಒಂದು ಮಾಲೆ ಮಾಡಬೇಕು ನಾವು ಅಷ್ಟೇ, ಇನ್ನೇನಿಲ್ಲ. ಆ ಮಾಲೆ ಮಾಡೋದಕ್ಕೆ ಇಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಗಣಪತಿಯನ್ನು ನಾವು ವಿನಾಯಕ ಅಂತಲೇ ಹೇಳಬೇಕು, ಬೇರೆ ಇನ್ನೇನು ಹೇಳೋಕೆ ಆಗೋದಿಲ್ಲ ಅಂತ ಅಂದ್ಕೊಂಡ್ವಿ. ವಿ ಎಂಬುದು ಒಂದು ಉಪಸರ್ಗ. ಇದು ಏನು ಹೇಳ್ತಾ ಇದೆ ಅಂದರೆ ಆ ನಾಯಕನಲ್ಲಿರುವ ಅನೇಕ ವೈಶಿಷ್ಟ್ಯಗಳನ್ನು, ವಿಶೇಷಗಳನ್ನು ಹೇಳ್ತಾ ಇದೆ. ವಿ ಅಂದರೆ ವಿಶಿಷ್ಟ ನಾಯಕ ಅಂತಲೂ ಆಗ್ಬೋದು, ವಿ ಅಂದರೆ ವಿಕಟ ನಾಯಕ ಅಂತಲೂ ಆಗ್ಬೋದು, ವಿ ಅಂದರೆ ಅಲ್ಲ ಬೇರೆ ಬೇರೆ ಅಭಿಪ್ರಾಯದಲ್ಲಿ ನಾವೀಗ ಆ ಅವನ ಆಕೃತಿಯನ್ನು ಮತ್ತು ಅವನು ಮಾಡುವ ಅನುಗ್ರಹ ವಿಧಾನಗಳನ್ನು ಗಮನಿಸಿದರೆ ಎಲ್ಲ ಆ ಉಪಸರ್ಗದ ಅರ್ಥಗಳನ್ನೆಲ್ಲ ಇಲ್ಲಿ ಅನ್ವಯಿಸ್ಕೊಳ್ಬೋದು ನಾವು. ಅಂತಹ ಒಂದು ನಾಯಕ ವಿನಾಯಕ. ಈಗ ಅವನ ಆಕೃತಿಯನ್ನು ಗಮನಿಸೋಣ. ಸುವರ್ಣ ಗಣಪತಿಯನ್ನೇ ಇಟ್ಕೊಳ್ಳೋದು. ಸುವರ್ಣ ಗಣಪತಿ ಸುವರ್ಣ ಮಂಟಪದಲ್ಲಿ ಸುವರ್ಣದ ಕಿರೀಟವನ್ನು ಹೊತ್ತು ಸುವರ್ಣಾಭರಣಗಳನ್ನು ತೊಟ್ಟು ಸುವರ್ಣದ ಬಣ್ಣದಲ್ಲಿಯೇ ರಂಜಿಸ್ತಾ ಇರುವಂತಹ ಗಣಪತಿ. ಬಂಗಾರಮಯ ಸುವರ್ಣಮಯ ಅವನು ಸುವರ್ಣ ಗಣಪತಿ. ಈ ಬಂಗಾರಕ್ಕೆ ಬೆಲೆ ಯಾಕೆ ಬಂತು ನಾವು ಗಮನಿಸಬೇಕು. ತುಂಬ ಜನರು ಈಗ ಬಂಗಾರವೂ ಮಣ್ಣೆ, ಮಣ್ಣಂತೂ ಮಣ್ಣು, ಕಲ್ಲೂ ಮಣ್ಣು, ಮರವೂ ಮಣ್ಣು, ಬಂಗಾರವೂ ಮಣ್ಣೆ. ಮಣ್ಣಿನಲ್ಲೇ ಸಿಗೋದು ಬಂಗಾರ, ಆಕಾಶದಲ್ಲಿ ಸಿಗೋದಿಲ್ಲ ಅದು. ಆದರೆ ಮಣ್ಣೊಳಗಿದ್ರೂ ಈ ಹೇಮಕ್ಕೆ, ಬಂಗಾರಕ್ಕೆ ಯಾಕೆ ಬೆಲೆ? ಮಣ್ಣಿಗೆ ಬೆಲೆ ಇಲ್ಲ. ಒಂದೇ ತೂಕದ ಮಣ್ಣನ್ನು, ಬಂಗಾರವನ್ನು ನೀವು ಕೊಟ್ಟರೆ ಬೆಲೆ ಹೆಚ್ಚು ಕೊಡೋದು ಯಾವುದಕ್ಕೆ? ಬಂಗಾರಕ್ಕೆ. ಬಂಗಾರಕ್ಕೆ ಯಾಕೆ ಹೆಚ್ಚು ಬೆಲೆ ಕೊಡಬೇಕು? ಈಗ ಇಷ್ಟು ಜನ ವಿಜ್ಞಾನಿಗಳಿದ್ದಾರಲ್ಲ, ವಿಚಾರವಾದಿಗಳು, ಯಾರಾದರೂ ಉತ್ತರ ಕೊಡಲಿ. ಬಂಗಾರಕ್ಕೆ ಬೆಲೆ ಯಾಕೆ ಹೆಚ್ಚು? ಬಂಗಾರವು ಮಣ್ಣಾದರೂ ಮಣ್ಣಿಗೆ ಯಾಕೆ ಬೆಲೆ ಇಲ್ಲ ಅಂತ ಕೇಳಿದರೆ ಹಾ ಒಳ್ಳೆ ಉತ್ತರ ಅದು. ಅದು ಹಾಗೆ ಅಂತ ಹೊಳಪು. ಕೆಲವು ಮಣ್ಣಿಗೆ ಬಂಗಾರಕ್ಕಿಂತಲೂ ಹೆಚ್ಚಿನ ಹೊಳಪಿರುತ್ತದೆ, ನೋಡಿದಿರ ನೀವು?
ದಯಮಾಡಿ ನಾನು ಕೊನೆಯಲ್ಲಿ ಹೇಳಿದ ವಾಕ್ಯ ಯಾರಾದರೂ ನೆನಪು ಮಾಡ್ತೀರಾ? ಚಿನ್ನ ಎನ್ನುವ ಶಬ್ದ ಬಳಸ್ತಾ ಇಲ್ಲ ನಾನು. ಹೇಮಾ ಬಹಳ ಮೊದಲೇ ಹೇಳಿದ್ದೆ, ಅದೇ ನೀವು ಹೊಳಪು ಅಂತ ಹೇಳಿದ್ರಿ. ಬಂಗಾರದಲ್ಲಿಯೇ ಹೊಳಪು ಯಾಕೆ ಉಳ್ಕೊಳ್ಳುತ್ತೆ ಅಂತ ನಾನು ವಾಕ್ಯವನ್ನು ಕೊನೆಯಲ್ಲಿ ಹೇಳ್ತಾ ಇದ್ದೆ. ಈಗ ಬಂಗಾರವೂ ಮಣ್ಣೇ, ಮಣ್ಣಿಗೆಲ್ಲ ಹೊಳಪಿರೋದಿಲ್ಲ. ಮಣ್ಣಿಗೊಂದು ಪಾಕ ಬಂದು ಅದು ಸುವರ್ಣವೆಂಬ ಧಾತುವಾದಾಗ ಅಲ್ಲಿ ಹೊಳಪಿರುತ್ತೆ. ಆ ಹೊಳಪು ಹೇಗಿರುತ್ತೆ ಅಂತಂದರೆ, ಎಷ್ಟು ಸಾವಿರ ವರ್ಷ ಅದು ಮಣ್ಣಿನಲ್ಲಿ ಅಡಗಿದ್ರೂ ಅದನ್ನು ಪ್ರತ್ಯೇಕವಾಗಿ ತೆಗಿಲಿಕ್ಕೆ ಬರುತ್ತೆ. ಅಂದರೆ ಆ ಮಣ್ಣಿನ ಸಂಸರ್ಗದಿಂದ ತನ್ನ ಹೊಳಪನ್ನು ಕಳ್ಕೊಳ್ಳೋದಿಲ್ಲ. ಯಾವ ಮಣ್ಣಿನಿಂದಲೇ ಅದು ಬಂತೋ, ಆಮೇಲೆ ಪಾಕದಿಂದ ಒಂದು ವಿಶಿಷ್ಟವಾದ ಬೆಳಕನ್ನು ಯಾವುದನ್ನು ಪಡ್ಕೊಳ್ತೋ ಅದನ್ನು ಆ ಮಣ್ಣಿನ ಜೊತೆಗಿದ್ರೂ ಕಳ್ಕೊಳ್ಳೋಲ್ಲ. ಅದು ಮುಖ್ಯವಾದ ವಿಷಯ. ಆದ್ದರಿಂದಲೇ ಹೇಮಕ್ಕೆ, ಸುವರ್ಣಕ್ಕೆ ಬೆಲೆ ಹೆಚ್ಚು. ಇದನ್ನೇ ನಾವು ಒಂದು ಸಾಮಾನ್ಯವಾದ ನ್ಯಾಯ ಅಂತ ಇಟ್ಟುಕೊಂಡಾಗ, ಯಾವುದು ತನ್ನ ಸ್ವರೂಪವನ್ನು ಕಳ್ಕೊಳ್ಳೋದಿಲ್ವೋ, ಕಡಿಯುವ ಸಂದರ್ಭಗಳು ಒದಗಿದಾಗಲೂ ತನ್ನ ಸ್ವರೂಪವನ್ನು ಬೆಳೆಸ್ಕೊಂಡೇ ಇರುತ್ತೋ ಅದಕ್ಕೆ ಬೆಲೆ ಹೆಚ್ಚು. ಆದ್ದರಿಂದ ನಾವು ಬೆಲೆಯನ್ನು ಕೊಡ್ತಾ, ಈ ಬೆಲೆಯನ್ನು ನಿರ್ಧರಿಸಿಕೊಡುವ ಯಾರು ಅಂತ ಕೇಳಿದರೆ ಅವ ನಾಯಕ. ಅದರಿಂದಲೇ ಈಗ ಅದು ಸಂಸ್ಕೃತ ಭಾಷೆಯ ಒಂದು ಒಳ್ಳೆಯ ರೋಮಾಂಚಕವಾದ ಶಬ್ದ ಅದು. ನಾವು ಅನುಭವಿಸಿದ್ರೆ ಗೊತ್ತಾಗತ್ತೆ, ನೀಂಜ್ ಪ್ರಾಪಣೆ ಎನ್ನುವ ಧಾತುವಿನಿಂದ ಬಂದಿದೆ ಅದು. ನಾಯಕ ಅಂತ ಒಯ್ಯುವವನು ಅಂತ ನಾವು ಅಷ್ಟೇ ಹೇಳಿದ್ರೆ ಏನೂ ಅರ್ಥ ಆಗೋದಿಲ್ಲ ನಮಗೆ. ನಾವು ಈ ನಾಯಕನನ್ನು ಅರ್ಥ ಮಾಡಿಕೊಳ್ಳುವಾಗ ಸ್ವಲ್ಪ ಪಕ್ಕಕ್ಕೆ ಬರಬೇಕು. ನಯನ ಅಂತ ಒಂದು ಶಬ್ದ ಇದೆ. ನಯನ ಅಂದರೆ ಕಣ್ಣು ಅಲ್ವಾ. ನಮ್ಮ ಇಂದ್ರಿಯಗಳಲ್ಲಿ ಈ ಕಣ್ಣಿಗೆ ನಯನ ಅಂತ ಹೆಸರು. ಈ ನಯನ ಏನು ಮಾಡತ್ತೆ ಅಂತಂದರೆ, ನಾವು ಎಲ್ಲೇ ಇರಲಿ ಅದು ಎಲ್ಲಿಗೆ ಹೋಯಿತು ಅಲ್ಲಿಗೆ ನಮ್ಮನ್ನು ಕರ್ಕೊಂಡು ಹೋಗ್ಬಿಡತ್ತೆ. ಬೇರೆ ಯಾವ ಇಂದ್ರಿಯೂ ಅಲ್ಲಿ ಕರ್ಕೊಂಡು ಹೋಗೋದಿಲ್ಲ. ಕಿವಿ ಒಳ್ಳೆಯ ಸಂಗೀತವನ್ನು ಕೇಳುತ್ತೆ, ದೂರದ ಶಬ್ದವನ್ನು ನಮ್ಮೊಳಗೆ ತಂದುಕೊಡತ್ತೆ ಅದು ಕಿವಿ, ನಮ್ಮನ್ನು ಆ ಕಡೆಗೆ ತಗೊಂಡು ಹೋಗೋದಿಲ್ಲ ಅದು. ಆದರೆ ಈ ಇಂದ್ರಿಯಗಳಲ್ಲಿ ನಯನ ಇದೆಯಲ್ಲ, ಅದು ನಾವು ಇರುವ ಸ್ಥಳವನ್ನು ಮರೆಸಿ ನಮ್ಮನ್ನು ಅಲ್ಲೇ ಬಿಟ್ಬಿಟ್ಟು ನಮ್ಮ ಅಂದರೆ ಒಳಗಿನ ಮನಸ್ಸನ್ನು, ಚಿತ್ತವನ್ನು, ಚೇತನನನ್ನು, ಚಿತ್ತದ ಮೂಲಕ ಎಲ್ಲಿಗೆ ಬೇಕೋ ಅಲ್ಲಿಗೆ ತೆಗೆದುಕೊಂಡು ಹೋಗುತ್ತೆ ಅದು. ಆದ್ದರಿಂದ ಒಯ್ಯುವುದು, ಕೊಂಡೊಯ್ಯುವುದು ಎಂಬ ಅರ್ಥದಲ್ಲಿ ಈ ನೀಂಜ್ ಪ್ರಾಪಣೆ ಎಂಬ ಧಾತು ಇದೆ. ಅದು ನಾನಾ ಕರ್ಮಕ, ದ್ವಿಕರ್ಮಕ ಮುಖ್ಯವಾಗಿ, ಆದರೆ ನಾನಾ ಕರ್ಮಕ. ಅದು ಎಲ್ಲಿಗೆ ಹೊತ್ತೊಯ್ಯುತ್ತೆ ಅಂದರೆ, ದೇಹವನ್ನು ಹೊತ್ಕೊಂಡು ಹೋಗುತ್ತೆ, ಇಂದ್ರಿಯಗಳನ್ನು ಹೊತ್ಕೊಂಡು ಹೋಗುತ್ತೆ, ಪ್ರಾಣವನ್ನು ಹೊತ್ಕೊಂಡು ಹೋಗುತ್ತೆ, ಮನಸ್ಸನ್ನು ಹೊತ್ಕೊಂಡು ಹೋಗುತ್ತೆ, ಆಮೇಲೆ ಹೆಚ್ಚೇನು ನಮ್ಮ ಪ್ರಾರಬ್ಧವನ್ನು ಹೊತ್ಕೊಂಡು ಹೋಗುತ್ತೆ ಅದು. ಆದ್ದರಿಂದ ಈ ಹೊತ್ತುಕೊಂಡು ಹೋಗೋದಕ್ಕೆ ಎಷ್ಟು ಬೇಕಾದರೂ ಕರ್ಮ ಆಗಬಹುದು. ಅಂದರೆ ಅನೇಕ ವಿಷಯಗಳನ್ನು ಒಳಗೊಳ್ಳುವಂತಹ ಒಂದು ಕ್ರಿಯೆ ಅದು. ಈ ಕ್ರಿಯೆಯನ್ನು ಇಟ್ಟುಕೊಂಡು ನಯನ, ಕಣ್ಣು, ನಾವು ಕಣ್ಣಿನ ವೈಶಿಷ್ಟ್ಯವನ್ನು ತಿಳ್ಕೊಂಡ್ರೆ ಒಬ್ಬ ನಾಯಕನ ವೈಶಿಷ್ಟ್ಯವನ್ನು ತಿಳ್ಕೊಳ್ಳೋಕ್ಕಾಗತ್ತೆ. ನಾವು ಅಪೇಕ್ಷೆ ಪಡುವ ಒಂದು ಜೀವ ತನ್ನ ಉತ್ಕರ್ಷಕ್ಕೆ ಅಪೇಕ್ಷೆ ಪಡುವ ನಾಯಕ ಹೇಗಿರಬೇಕು ಅಂದರೆ, ಅವನು ನಮ್ಮ ಅಶಕ್ತಿಯಲ್ಲೂ, ನಮ್ಮ ಅನಾಸಕ್ತಿಯಲ್ಲೂ, ನಮ್ಮ ಅನರ್ಹತೆಯಲ್ಲೂ ನಮ್ಮನ್ನು ಹೊತ್ತುಕೊಂಡು ಸಾಗಿಸುವ ಹಾಗಿರಬೇಕವನು. ಅಂಥವನನ್ನು ನಾವು ನಾಯಕ ಅಂತ ಹೇಳ್ತೇವೆ. ಈ ಕೆಲಸವನ್ನು ಮನೆಯಲ್ಲಿ ತಂದೆ ಮಾಡ್ತಾರೆ, ವಿದ್ಯಾಲಯದಲ್ಲಿ ಆಚಾರ್ಯರು ಮಾಡ್ತಾರೆ, ಸಮಾಜಕ್ಕೆ ಬಂದಾಗ ರಾಜ ಅಥವಾ ನಾಯಕರು ಮಾಡ್ತಾರೆ ರಾಷ್ಟ್ರದಲ್ಲಿ. ಈ ಎಲ್ಲ ಅವರು ನಾಯಕರಾದ್ದು ಕೂಡ ನಮ್ಮ ಹಾಗೆ ಇದ್ದುಕೊಂಡೆ, ಆದರೆ ಸ್ವಭಾವದಿಂದಲೇ ನಾಯಕನಾಗಿದ್ದವು ಯಾರು ಅಂತ ಕೇಳಿದರೆ ತಂದೆ ಅಲ್ಲ. ಇವತ್ತು ತಂದೆ ಆಗಿದ್ದವು, ಮೊದಲು ಮಗ ಆಗಿದ್ದ. ಆಗ ಅವರಿಗೆ ಬೇರೆಯವರು ನಾಯಕರಿದ್ದರು, ಬೇರೆಯವರು ಹೇಗೆ ನಯನ ಮಾಡಿದ್ರು ಹಾಗೆ ಬೆಳಕೊಂಡು ಬಂದರು. ಇವತ್ತು ಆಚಾರ್ಯರಾಗಿದ್ದವರು ಮೊದಲು ವಿದ್ಯಾರ್ಥಿಯಾಗಿದ್ದರು, ಪೂರ್ವರೂಪ, ಆಮೇಲೆ ಪೂರ್ವರೂಪ ಆದರು ಅವರು, ಆಮೇಲೆ ಅವರು ಆಚಾರ್ಯರಾದರು. ಆದ್ದರಿಂದ
ಈಗ ಅವರ ನಾಯಕತ್ವ ಎಂಬುದು ಒಂದು ಮಿತಿಗೆ ಒಳಪಟ್ಟಿದೆ. ಅದು ಅಮಿತವಾದ ಅಥವಾ ಸಹಜವಾದ ನಾಯಕತ್ವ ಅಲ್ಲ, ಅದು ಒಂದು ಮಿತಿಗೆ ಒಳಪಟ್ಟಿದೆ. ಒಂದು ನಿಮಿತ್ತ, ಒಂದು ನೆಪವನ್ನು ಇಟ್ಟುಕೊಂಡಿದೆ, ಅದು ಒಂದು ಉಪಾಧಿಯನ್ನು ಇಟ್ಟುಕೊಂಡಿದೆ ಅದು. ಆದರೆ ನಿರುಪಾಧಿಕವಾದ, ಮಿತಿಗೆ ಒಳಪಡದ, ಸಹಜವಾದ ನಾಯಕತ್ವ ಅಂತಂದರೆ ಅದು ದೇವರಲ್ಲಿ ಮಾತ್ರ ಇರುವಂಥ ನಾಯಕತ್ವ. ಆದ್ದರಿಂದಲೇ ವಿನಾಯಕ ಅಂತ ಹೇಳಿದವನನ್ನು ಸಹಜ ನಾಯಕತ್ವ. ಅವನು ಇನ್ನೊಬ್ಬರಿಂದ ನೀತ ಅಲ್ಲ, ನಿಯಮಾನ ಅಲ್ಲವೇ ಅಲ್ಲ, ಎಂದೆಂದಿಗೂ ನಯನ ಮಾಡುವಂಥವರು. ಅಂತಹ ಒಂದು ನಾಯಕತ್ವ ವಿನಾಯಕನಲ್ಲಿದೆ. ಈ ವಿನಾಯಕನ ಈಗ ಆ ನಾಯಕತ್ವವನ್ನು ನಾವು ಗಮನಿಸಿದ ಮೇಲೆ ಅವನಿಗೆ ಈ ರೂಪ ಹೇಗೆ ಬಂತು ಅಂದರೆ ಈ ಮಾತನ್ನು ಇನ್ನೊಂದು ರೀತಿ ಕೇಳಬಹುದು. ಈ ರೂಪದಲ್ಲಿ ಏಕೆ ಅವನು ಪ್ರಕಟ ಆದ? ಇದು ಹೆಚ್ಚು ಸಂಸ್ಕಾರಯುತವಾದ ನಿರೂಪಣೆ ಅಂತ ನನಗೆ ಅನ್ನಿಸ್ತದೆ. ಅವನಿಗೆ ಈ ರೂಪ ಕೊಟ್ಟವರು ಯಾರು ಅಂತ ಕೇಳಿದರೆ ಒಂದು ಆಧುನಿಕ ಪ್ರಜ್ಞೆಯಿಂದ ಕೇಳುವ ಪ್ರಶ್ನೆ ಇದು. ಯಾಕೆಂದರೆ ಮನುಷ್ಯ ತನಗೆ ಬೇಕಾದಂತೆ ದೇವರನ್ನು ಮಾಡಿಕೊಂಡಿದ್ದಾನೆ, ಅಂದರೆ ಮಕ್ಕಳ ಆಟದ ಗೊಂಬೆ ಮಾಡಿಕೊಂಡ ಹಾಗೆ. ಸ್ವಲ್ಪ ಹೆಚ್ಚು ಕಡಿಮೆ ಅದೇ ಭಾವನೆಯಿಂದ ಅವರು ಹೇಳೋದು. ಮಕ್ಕಳಿಗೆ ಆಟಿಕೆ ಬೇಕಾದರೆ ತಮ್ಮ ತಮ್ಮ ಸ್ಫೂರ್ತಿಯಿಂದ ಅವರು ಆಟಿಕೆ ಮಾಡಿಕೊಳ್ತಾರೆ ಅಥವಾ ಮಾಡಿಸಿಕೊಳ್ತಾರೆ ಅವರು. ಹಾಗೆ ಭಕ್ತರೆಲ್ಲ ದೇವರನ್ನು ಆ ರೀತಿ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾರೆ ಅಲ್ಲ. ಒಂದು ಸಂಸ್ಕಾರಯುತವಾದ ವಿಧಾನದಲ್ಲಿ ನಾವು ಆಲೋಚನೆ ಮಾಡೋದಾದರೆ ಗಣಪತಿ ಈ ರೂಪದಲ್ಲಿ ಯಾಕೆ ಪ್ರಕಟ ಆದ ಎನ್ನುವುದು ಬಹಳ ಮುಖ್ಯವಾದ ವಿಷಯ. ಆರಾಧಕರಿಗೆ ಅದು ಅತ್ಯಂತ ಅಗತ್ಯವಾದ ವಿಷಯವೂ ಹೌದು. ಅದು ಗೊತ್ತಾದರೆ ಆರಾಧನೆಯ ಮಾರ್ಗ ಅಲ್ಲೇ ಸಿಗತ್ತೆ. ವಿನಾಯಕ ಪ್ರಕಟ ಆದದ್ದೇ ಪ್ರಕೃತಿ ಮತ್ತು ಪುರುಷರ ಒಂದು ಸೇತುವಾಗಿ, ಹಾಗೆ ಅವನು ಆವಿರ್ಭೂತನಾದ ಅಂತ. ಪ್ರಕೃತಿ ಬಂತು ಅಂದರೆ ಪ್ರಪಂಚದ ಸೃಷ್ಟಿಯಾಯಿತು. ಪ್ರಕೃತಿ ಬಂದಾಗ ಪ್ರಕೃತಿ ಪುರುಷನಿಂದ ಈ ಸೇತುವನ್ನು ಪಡ್ಕೊಳ್ತು. ಆಗಲೇ ಈ ಆಕಾರದಲ್ಲಿ ಕಣ್ತು. ಗಣೇಶ ತಾಪಿನಿ ಉಪನಿಷತ್ನಲ್ಲಿ ಇದರ ಬಗ್ಗೆ ಬಹಳ ಸ್ಪಷ್ಟವಾದ ನಿರೂಪಣೆ ಇದೆ. ಬ್ರಹ್ಮಾಂಡದ ಸೃಷ್ಟಿ ಆಗ್ತಾ ಇದ್ದಂತೆ ಒಂದು ದೊಡ್ಡ ಪ್ರಭಾಮಂಡಲ ಒಂದು ಏರ್ಪಡ್ತಂತೆ. ಆ ಪ್ರಭಾಮಂಡಲವನ್ನು ನೋಡುವಾಗ ಅದು ಗಜಾಕಾರವಾಗಿ ಆನೆ ಆಕಾರದಲ್ಲಿ ಇತ್ತು. ಆದ್ದರಿಂದಲೇ ಗಜಾಕಾರವಾದ ಪ್ರಭಾಮಂಡಲವನ್ನು ನೋಡಿ ಅದು ಪ್ರಕೃತಿಗೂ ಪುರುಷನಿಗೂ ಒಂದು ಸೇತುವೆಯಾಗಿತ್ತು. ಅದು ಯಾಕೆಂದರೆ ಪ್ರಕೃತಿಯನ್ನು ಪುರುಷನಲ್ಲಿ ತಂದು ನಿಲ್ಲಿಸಬೇಕಲ್ಲ, ಅದಕ್ಕಾಗಿ ತಾನಾಗಿ ಅದು ಆವಿರ್ಭೂತವಾಯಿತು. ಗಣೇಶಾಸ್ತ್ರ ಶೀರ್ಷದಲ್ಲೂ ಆ ಮಾತು ಬರುತ್ತದೆ. ಅದು ಪ್ರಕೃತಿಯ ಪರದಲ್ಲಿ ಪುರುಷನಿಂದ, ಪುರುಷನ ಸಕಾಶದಿಂದ ಬಂದಂತಹ ಒಂದು ಆವಿರ್ಭಾವ. ಅದು ಅದೊಂದು ರೀತಿಯ ಪ್ರಾಕಟ್ಯ. ವಿನಾಯಕ ಪ್ರಕಟ ಆದದ್ದೆ ಹಾಗೆ. ದೊಡ್ಡ ಹೊಟ್ಟೆ, ಸಣ್ಣ ಕೈಕಾಲುಗಳು, ಆ ಹೆಗಲಿನಿಂದ ಇಳಿಬಿದ್ದ ಹೊಟ್ಟೆಯ ಮೇಲೆ ಹೇಗೆ ಹರಿದಾಡುವ ಒಂದು ಯಜ್ಞೋಪವೀತ, ಆನೆಯ ಮುಖ, ಸಣ್ಣ ಕಣ್ಣುಗಳು, ಅಗಲವಾದ ಕಿವಿಗಳು, ಎಲ್ಲ ಅದೊಂದು ಒಂದೃಷ್ಟಿಯಿಂದ ಸಂಕೇತ. ಸಾಂಕೇತಿಕ ಅಂತ ಹೇಳಿದರೂ ಒಂದು ಸಾರಿ ತಪ್ಪೇ ಆಗತ್ತೆ. ಅದು ಸಂಕೇತ ಅಂದರೆ ನಾವು ಇದಕ್ಕೆ ಅರ್ಥ ಕೊಟ್ಟಿಲ್ಲ ಅಂತಾಗತ್ತೆ. ಇದು ಯಾವುದನ್ನು ಸೂಚನೆ ಮಾಡ್ತಾ ಇದೆಯೋ ಅದು ಪ್ರಧಾನ, ಇದು ಗೌಣ ಅಂತ ಆಗ್ಬಿಡತ್ತೆ. ಆರಾಧಕರಿಗೆ ಅದು ಗೌಣ ಅಲ್ಲ. ಗಜಾನನ ಹೇಗಿದ್ದಾನೆ, ಗಣಪತಿ ಹೇಗಿದ್ದಾರೆ, ಗಜಮುಖನಾಗಿಯೇ ಇದ್ದಾನ ಅವನು. ಹಾಗೆ ಭಾವಿಸಿದ್ರೆ ಮಾತ್ರ ಪೂಜೆ ಮಾಡಲಿಕ್ಕಾಗ್ತದೆ, ಇಲ್ಲದಿದ್ರೆ ಪೂಜೆ ಮಾಡಲಿಕ್ಕಾಗೋದಿಲ್ಲ. ಅದು ಸಂಕೇತ ಅಂತಂದರೆ ಆವಾಗ ಸಣ್ಣ ಆನೆ ಮುಖ ಆದರೂ ಆಗತ್ತೆ, ಹಾಗಿಲ್ಲ. ಪ್ರಕೃತಿಯ ಸೇತುವಾಗಿ ಎರಡು ಆವಿರ್ಭಾವಗಳಾಗಿವೆ. ಒಂದು ಆವಿರ್ಭಾವ ಪ್ರಣವ ಓಂಕಾರ, ಇನ್ನೊಂದು ಗಣಪತಿ. ಆದ್ದರಿಂದಲೇ ಗಣಪತಿಗೆ ಓಂಕಾರದ ಮುಖ. ಈ ಓಂಕಾರವನ್ನೇ ನಾವು ಒಂದು ವಿಧಾನದಲ್ಲಿ ಮೂರ್ತವಾಗಿಸಿಕೊಂಡ್ರೆ ಅದು ಆನೆಯ ಮುಖವಾಗ್ತದೆ. ಆನೆಯ ಬ್ರಹ್ಮಿತಕ್ಕೂ ಪ್ರಣವಕ್ಕೂ ಇರುವ ಸಂಬಂಧವನ್ನು ಅನೇಕರು ಅದನ್ನು ಪರೀಕ್ಷೆ ಮಾಡಿದ್ದಾರೆ, ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದ ಈ ಬ್ರಹ್ಮಿತ ನಮ್ಮ ಅಂತರಂಗಕ್ಕೆ ವೇದ್ಯ ಆಗಬೇಕು ಅಂತಾದರೆ
ಅದಕ್ಕೆ ಗಜಮುಖ ಬೇಕು, ಆನೆಯ ಮುಖ ಬೇಕು. ಮೈಸೂರಿನ ಜಗನ್ಮೋಹನ ಅರಮನೆಯಲ್ಲಿ ಒಂದು ಘಂಟೆ ಇದೆ, ಬಹಳ ಅದ್ಭುತವಾದ ಘಂಟೆ ಅದು. ಆ ಘಂಟೆಯನ್ನು ಬಾರಿಸಿದರೆ ಅದು ಓಂಕಾರದ ಒಂದು ಅಂದರೆ ಪ್ರಣವ ನಿರಂತರವಾದ ಪ್ರಣವದ ನಾದವನ್ನು ಅದು ಕೊಡುತ್ತದೆ. ಘಂಟೆಯನ್ನು ಬಾರಿಸಬೇಕು ಅಂತಿಲ್ಲ, ನೀವು ಅಲ್ಲಿ ಹೋದರೆ ಅವರು ತೋರಿಸ್ತಾರೆ. ಘಂಟೆಯಲ್ಲಿ ಕೈಲಿ ಹಿಡ್ಕೊಂಡು ಒಂದು ಸಲಾಕೆಯನ್ನು ಅದರ ಸುತ್ತಲೂ ಹೀಗೆ ತಿರುಗಿಸ್ತಾರೆ. ಘಂಟೆ ಅದು ಆಘಾತ ಮಾಡಬೇಕಾದಿಲ್ಲ, ಅನಾಹತ ಸ್ಥಿತಿಯಲ್ಲಿಯೇ ಆ ಓಂಕಾರದ ನಾದ ಬೆಳೀತಾ ಬೆಳೀತಾ ಓಂ 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 ಅಂತ. ಅದು ಅಂದರೆ ನನ್ನದು ಅನುಕರಣೆ ಸರಿಯಾದ ಅನುಕರಣೆ ಅಲ್ಲ, ಇರಲಿ. ಹಾಗೆ ಪ್ರಣಮ ದೀರ್ಘ ಆಗತಾ 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 ಒಂದು ಅನಾಹತವಾದ ಸ್ಥಿತಿಯಲ್ಲಿಯೇ ಅಂತಹ ಒಂದು ಪ್ರಣವಧ್ವನಿಯನ್ನು ಅದು ಕೊಡುತ್ತದೆ ಆ ಘಂಟೆ. ಅದನ್ನು ಉಪಯೋಗಿಸಿಕೊಂಡು ಮೈಸೂರಿನ ಮಹಾರಾಜರು ಆನೆಗಳನ್ನು ಹಿಡಿತಾ ಇದ್ದರು. ಇದೊಂದು ಇತಿಹಾಸದ ವಸ್ತು. ಇದು ಈ ವಸ್ತು ನಮಗೆ ನಿಜವಾದ ಅರ್ಥವನ್ನು ಕೊಡುತ್ತದೆ. ಅದು ಏನು ಮಾಡ್ತಾ ಇದೆ ಅಂತಂದರೆ, ಪ್ರಕೃತಿ ಪುರುಷನ ಜೊತೆಗೆ ಒಂದು ಸೇತುವನ್ನು ಮಾಡಿಕೊಳ್ಳೋದಕ್ಕೆ ಎರಡು ಆವಿರ್ಭಾವಗಳನ್ನು ಮಾಡಿದೆ, ಒಂದು ಪ್ರಣವ, ಇನ್ನೊಂದು ಗಣಪತಿ. ಪ್ರಣವವೆಂಬುದು ಶಬ್ದರೂಪವಾದಂತಹ ಆವಿರ್ಭಾವ, ಗಣಪತಿ ಎಂಬುದು ಒಂದು ಮೂರ್ತವಾದ ಆವಿರ್ಭಾವ. ಅಂದರೆ ಈ ಮೂರ್ತವಾದ ಆವಿರ್ಭಾವಕ್ಕೂ ಅಮೂರ್ತವಾದಂತಹ ಈ ಪ್ರಣವಕ್ಕೂ ಒಂದು ಸಂಗತಿ ಇದೆ, ಒಂದು ದೃಷ್ಟಿಯಿಂದ ಭೇದ ಇದೆ. ವೇದ ಮಂತ್ರ ಎರಡೂ ಕಡೆಗೂ ಒಂದೇ ಭಾಷೆಯನ್ನು ಬಳಸಿದೆ. ಆದ್ದರಿಂದ ವಿನಾಯಕ ಪ್ರಣವಸ್ವರೂಪ, ಅವನು ಓಂಕಾರವೇ ಅದು. ಅವನು ಓಂಕಾರ ಅನ್ನೋದು ಮಕ್ಕಳಿಗೆ ನಾವು ಹೇಗಡೋದು ಪಾಠವ ಮಕ್ಕಳಿಗೆ ಅಂದರೆ 80 ವರ್ಷದ ಮಕ್ಕಳಿಗೆ ಅಂತ ಇಟ್ಕೊಡಿ. 80 ವರ್ಷ ಆದರೂ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಹಾಗೆ 80 ವರ್ಷದ ಮಕ್ಕಳಿಗೆ ಪಾಠ ಹೇಳೋದಕ್ಕೆ ಏನು ಮಾಡಬೇಕು ಅಂದರೆ, ಇಷ್ಟು ದಸುಂಡಿಟ್ಟು ಒಂದು ಆನೆ ಮುಖ ಮಾಡಿದರು. ಆವಾಗ ಸಂಕೇತ ಆಯ್ತು ಅಷ್ಟೇ. ಆದರೆ ಸಂಕೇತದ ಜೊತೆಗೆ ಹೋದರೆ ಅದು ಕೇವಲ ಸಂಕೇತ ಅಲ್ಲ, ಅದು ಅದು ಆರಾಧನೆಯ ಮಾರ್ಗ. ಆದ್ದರಿಂದ ವಿನಾಯಕನ ಆರಾಧನೆಗಿರುವ ಒಂದು ಮಹಾಮಾರ್ಗ ಯಾವುದು ಅಂತ ಕೇಳಿದರೆ ಪ್ರಣವೋಪಾಸನೆ. ಪ್ರಣವೋಪಾಸನೆಯ ಒಂದು ಮಹಾಮಾರ್ಗ. ಮಾತೆಯರಲ್ಲಿ ಒಂದು ಪ್ರಾರ್ಥನೆ ಮಾಡ್ತೇನೆ, ಬೇಸರ ಆದರೆ ಹೇಳಿಬಿಡಿ, ನಾನು ಬೇಗ ಮುಗಿಸ್ತೇನೆ, ಅದು ಬರ್ತದೆ ನನಗೆ. ಹಾಗಾದ್ರೆ ನೀವು ಕೇಳ್ತಾ ಇದ್ದೀರಿ ಅಂತ ನಾನು ವಿಸ್ತಾರ ಮಾಡ್ತಾ ಇದ್ದೇನೆ. ಗಣಪತಿಗೆ ಹೊಟ್ಟೆ ದೊಡ್ಡದು. ಯಾಕೆ ಹೊಟ್ಟೆ ದೊಡ್ಡದು? ಗಣಪತಿಯ ತಾಯಿ ಆ ಹೊಟ್ಟೆಯನ್ನು ಮಾಡಿದ್ದಾಳೆ. ನಮ್ಮಲ್ಲಿ ಒಂದು ಮಾತಿದೆ, ತಾಯಿ ಮಾಡಿದ ಹೊಟ್ಟೆ ಊರು ಮಾಡಿದ ಕೊಳಗ ಅಂತ ಒಂದು ಗಾದೆ ಇದೆ. ತಾಯಿ ಮಾಡಿದ ಹೊಟ್ಟೆ ಅಂತಂದರೆ, ಈಗ ಆಯಾ ಮನೆಯ ಮಕ್ಕಳ ಹೊಟ್ಟೆ ನೋಡಿದರೆ ಗೊತ್ತಾಗುತ್ತೆ ಆ ತಾಯಿ ಹೇಗೆ ಲಾಲನೆ ಪಾಲನೆ ಮಾಡಿದ್ದಾಳೆ ಅಂತ. ಅನ್ನಪೂರ್ಣ ಪರಮೇಶ್ವರಿ ಗಣಪತಿಯ ತಾಯಿ. ಅವಳು ಮಾಡಿದ ಹೊಟ್ಟೆ ಅಂತಂದರೆ ಅದು ಅವಳ ಪಾಲನೆಯಲ್ಲಿ ಬೆಳೆದ ಮಗು ಗಣಪತಿ. ನೀವು ಎಷ್ಟು ಆಹಾರ ಹಾಕಿದರೂ ಮತ್ತೆ ಹೊಟ್ಟೆಯಲ್ಲಿ ಸ್ವಲ್ಪ ರಿಕ್ತವಾದ ಖಾಲಿ ಸ್ಥಳ ಇದ್ದೇ ಇರ್ತದೆ, ಅದು ಪೂರ್ಣ ತುಂಬೋದೇ ಇಲ್ಲ. ಅದಕ್ಕಾಗಿ ನಮ್ಮೂರಲ್ಲೆಲ್ಲ ಸ್ಪರ್ಧೆ, ನಮ್ಮಲ್ಲಿ ಒಂದು 28 ಬಗೆ ಕಜ್ಜಾಯ ಮಾಡ್ತೀರಂಗ, ಏ ನಮ್ಮನೇಲಿ 48 ಬಗೆ, ನಮ್ಮನೇಲಿ 64 ಬಗೆ, ಅಷ್ಟು ಬಗೆ ಮಾಡಿ ತಿನ್ನಿಸಿದ್ರೂ ಗಣಪತಿಯ ಹೊಟ್ಟೆಯಲ್ಲಿ ಮತ್ತೆ ಖಾಲಿ ಜಾಗ ಇದೆ, ತುಂಬುದಿಲ್ಲ. ಅದು ಅವನಿಗೆ ಪ್ರಿಯವಾದದ್ದು ಯಾವುದು ಅಂತ ತೋರಿಸೋ ಬಗ್ಗೆ ಒಂದು ಕೈಯಲ್ಲಿ ಮೋದಕವನ್ನು ಇಟ್ಕೊಂಡಿದ್ದಾನು, ಮೋದಕ ಪ್ರಿಯ. ಇನ್ನೊಂದು ಕೈಯಲ್ಲಿ ತನ್ನದೇ ಮುರಿದ ಒಂದು ಹಲ್ಲನ್ನು ಇಟ್ಟುಕೊಂಡಿದ್ದಾನೆ. ಎಷ್ಟು ಚೆನ್ನಾಗಿದೆ, ಒಬ್ಬ ನಾಯಕ ಹೇಗಿರಬೇಕು ಎನ್ನುವುದು ಇದಕ್ಕಿಂತ ದೊಡ್ಡ ವಿಷಯ ಇಲ್ಲ. ತಾನು ಮೋದಕ ಪ್ರಿಯ, ತನಗೆ ಯಾವುದು ಪ್ರಿಯವೋ ಅದು ಜಗತ್ತಿಗೆ ಪ್ರಿಯವಾಗಲಿ ಅಂತ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ನಮಗೆಲ್ಲ ಮೋದಕ ಪ್ರಿಯ ಆದ್ರೆ ನಾವು ಏನು ಮಾಡ್ತೇವೆ, ಬಾಯಲ್ಲಿ ಹಾಕೊಂಡ್ಬಿಡ್ತೇವೆ. ಅದು ಬೇರೆಯವ್ರಿಗೆ ಕೊಡ್ಲಿಕ್ಕೂ ಬರೋದಿಲ್ಲ, ಬೇರೆಯವ್ರಿಗೆ ಕಾಣ್ರೂ ಬಾರದು.
ಆದರೆ ತನ್ನ ದೊಡ್ಡದಾದ ಹೊಟ್ಟೆಯಲ್ಲಿ ಎಲ್ಲವನ್ನೂ ತುಂಬಿಕೊಂಡ ಗಣೇಶ ತನ್ನ ಕೈಯಲ್ಲಿ ಮೋದಕವನ್ನು ಹಿಡ್ಕೊಂಡಿದ್ದಾನೆ. ಮೋದಕ ಎಂಬ ಶಬ್ದ ಏನು ಹೇಳುತ್ತದೆ ಸಂಸ್ಕೃತದಲ್ಲಿ? ಮೋದವನ್ನು ಕೊಡುವಂತಹದ್ದು ಮೋದಕ. ಯಾರಿಗೆ ಯಾವ ತಿಂಡಿ ಇಷ್ಟವೋ ಅದು ಅವರಿಗೆ ಕೈಯಲ್ಲಿರುವ ಒಂದು ಆಕಾರ ಮಾತ್ರ ಮೋದಕ. ಯಾರೇ ವಿನಾಯಕರ ಹತ್ತಿರ ಬಂದರೂ ಅವರಿಗೆ ಮೋದ ಉಂಟಾಗತ್ತೆ. ಆದ್ದರಿಂದ ತಾನು ಮೋದಕ ಪ್ರಿಯನಾಗಿ ಪ್ರಪಂಚಕ್ಕೆ ಮೋದಕವನ್ನು ಕೊಡೋದಕ್ಕಾಗಿ ಕೈಯಲ್ಲಿ ಮೋದಕ ಹಿಡ್ಕೊಂಡಿದ್ದಾನೆ. ಜೊತೆಯಲ್ಲಿ ಒಂದು ಹಲ್ಲನ್ನು ತಾನು ಕಿತ್ತು ಹಿಡ್ಕೊಂಡಿದ್ದಾನೆ. ಅದಕ್ಕೆ ಅನೇಕ ಕಥೆಗಳಿದೆ, ಕಥೆ ಮುಖ್ಯ ಅಲ್ಲ. ಯಾಕೆ ಅವನ ಹಲ್ಲನ್ನು ಅವನೇ ಕೈಯಲ್ಲಿ ಹಿಡ್ಕೊಂಡ? ಒಂದು ಏಕದಂತ, ಅವನಿಗೆ ಏಕದಂತಾಯ ವಿದ್ವಹೇ ಅಂತ ಹೇಳ್ತೇವೆ. ಏಕದಂತಂ ಚತುರ್ಹಸ್ತಂ, ಎಲ್ಲ ಕಡೆಗೆ ಅವನು ಏಕದಂತ, ಒಂದೇ ಹಲ್ಲು ಅಂತ ಅವನನ್ನು ಗೇಲಿ ಮಾಡೋದಕ್ಕೆ ಹೇಳಿದ್ದಲ್ಲ. ಅಂದರೆ ತನ್ನ ಭೋಗವನ್ನು ತಾನು ನಿಯಂತ್ರಿಸಿಕೊಳ್ಳುವವನು. ಹಲ್ಲಿದ್ರೆ ತಿನ್ನಬೇಕು ಅಂತ ಕಾಣ್ತದೆ, ತನ್ನ ಹಲ್ಲನ್ನು ತಾನೇ ಮುರ್ಕೊಂಡ, ತಾನೇ ಹಿಡ್ಕೊಂಡ, ನನಗಿನ್ನೇನೂ ಬೇಡ ಅಂತ, ಎಲ್ಲವನ್ನೂ ತಿನ್ನುತ್ತೇನೆ ಅಂತ ಹೇಳುವವನು. ತಾಯಿ ಕೊಟ್ಟ ಎಲ್ಲ ತಿಂಡಿ ತೀರ್ಥಗಳನ್ನು ತಿಂದಂತಹ ಗಣಪತಿ, ನನಗೇನೂ ಬೇಡ. ಆದ್ದರಿಂದ ಗಣಪತಿ ಊಟದ ದೇವರು ಮಾತ್ರ ಅಲ್ಲ, ಉಪವಾಸದ ದೇವರು ಹೌದು. ಎಳೆಯ ನಾಲ್ಕು ಗರಿಕೆ ಹುಲ್ಲು ಕೊಟ್ಟರು ಸಾಕು ಅವನಿಗೆ, ಇನ್ನೇನು ಬೇಡ. ಗರಿಕೆಯ ನಾಲ್ಕು ಒಂದು ಕುಡಿಯನ್ನು, ಅದರ ಚಿಗುರನ್ನು ಕೊಟ್ಟರೆ ಗಣಪತಿಗೆ ತೃಪ್ತಿ ಆಗ್ತದೆ. ಆದ್ದರಿಂದ ಭೋಗವನ್ನು, ಭೋಗ ನಿಯಂತ್ರಣವನ್ನು ಪ್ರಪಂಚಕ್ಕೆ ತೋರಿಸ್ತಾ ಇರುವ ವಿಶಿಷ್ಟ ನಾಯಕ ಅವನು. ಇಂತಹ ನಾಯಕರನ್ನು ನಾವು ಎಲ್ಲಿ ನೋಡಿದ್ದೇವೆ? ನಾಯಕರಿಗೆ ಎಷ್ಟಿದ್ರೂ ಸಾಲದು, ತನಗೆ ಬೇಕು, ತನ್ನ ಮಕ್ಕಳಿಗೆ ಬೇಕು, ತನ್ನ ಮೊಮ್ಮಕ್ಕಳಿಗೆ ಬೇಕು, ತನ್ನ ವಂಶಕ್ಕೆ ಬೇಕು, ತನ್ನ ಆಮೇಲೆ ತನ್ನನ್ನು ಸಮರ್ಥನೆ ಮಾಡುವ ಉಳಿದವರಿಗೆಲ್ಲ ಆ ಶಬ್ದ ಹೇಳಬಾರ್ದು, ಅಂಥವ್ರು ಅವರು ಎಲ್ಲರಿಗೂ ಬೇಕು ಅಂತ. ಇಂಥವರೇ ನಾಯಕರಾಗಿದ್ದಾರೆ, ಅವರೆಲ್ಲ ನಾಯಕರಷ್ಟೇ. ಆದರೆ ನಿಜವಾದ ನಾಯಕ ಯಾರು ಅಂದರೆ ತನ್ನ ಭೋಗವನ್ನು ತಾನೇ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ, ಅದಕ್ಕಾಗಿ ಹಲ್ಲನ್ನು ಮುರಿದಿಟ್ಟುಕೊಂಡಂತಹ ವಿನಾಯಕ. ಅವನ ಕಿವಿ ಅಗಲವಾಗಿದೆಯಂತೆ. ಯಾಕೆ ಅಗಲವಾಗಿದೆ ಅಂತಂದರೆ, ಛೇ, ತಮ್ಮ ತಮ್ಮ ದುಃಖವನ್ನು ಕಷ್ಟವನ್ನು ಮೊರೆ ಇಡುವವರು ಎಷ್ಟು ಜನ ಇದ್ದಾರೆ, ಎಲ್ಲರದನ್ನು ಕೇಳಬೇಕಲ್ಲ ಮೊರದಂತಹ ಕಿವಿ. ಆದ್ದರಿಂದಲೇ ನಾವು ಸಾಮಾನ್ಯವಾಗಿ ಸಾಮುದ್ರಿಕ ನೋಡಿ ಹೇಳುವಾಗ ಕಿವಿಯನ್ನು ನೋಡುತ್ತೇವೆ. ಕಿವಿ ಗಣಪತಿಯ ಕಿವಿ ಹಾಗೆ ಅಗಲ ಇರಬೇಕು, ಸ್ವಲ್ಪ ಹೊರಮುಖವಾಗಿರಬೇಕು ಅಂತ. ಅಂದರೆ ಶ್ರವಣಾಧಿಕಾರ, ಎಲ್ಲವನ್ನು ಕೇಳೋದು, ಕೇಳಿಸಿಕೊಳ್ಳೋದು, ಅಂತಹ ತನ್ನ ಶ್ರವಣ ಯೋಗ್ಯತೆಯನ್ನು ತೋರಿಸುವುದಕ್ಕಾಗಿ ಮೊರದಂತಹ ಕಿವಿ ಗಣಪತಿಗೆ. ಚಿಕ್ಕ ಕಣ್ಣಂತೆ ಅವನಿಗೆ. ಯಾಕೆ ಚಿಕ್ಕ ಕಣ್ಣು ಅಂತ ಅಂದರೆ, ಕಣ್ಣು ಚಿಕ್ಕದು ಅಂದರೆ ದೃಷ್ಟಿ ಚಿಕ್ಕದು ಅಂತ ಅಂದ್ಕೊಳ್ಬಾರ್ದು. ದೃಷ್ಟಿ ಬಹಳ ಸೂಕ್ಷ್ಮ ದೃಷ್ಟಿ, ಸೂಕ್ಷ್ಮ ದೃಷ್ಟಿಗೆ ಚಿಕ್ಕ ಕಣ್ಣನ್ನು ತೋರಿಸಿದ್ದಾರೆ. ಕಣ್ಣನ್ನು ತೆರೆದು ನೋಡಿದರೆ ಸರಿಯಾಗಿ ಯಾವುದೂ ಕಾಣೋದಿಲ್ಲ. ನೀವು ಬೇಕಾದ್ರೆ ಪ್ರಯೋಗ ಮಾಡಿ, ಕಣ್ಣು ತೆರೆದ್ರೆ ಸಿಟ್ಟು ಮಾತ್ರ ಬರ್ತದೆ ಹೊರತು ಕಾಣೋದಿಲ್ಲ. ನೋಡಿ, ಸಿಟ್ಟು ಬಂದವರಿಗೆ ಏನೂ ಕಾಣೋದಿಲ್ಲ. ಸಿಟ್ಟು ಬಂದಾಗ ಕಣ್ಣು ತೆರೀತಾರೆ, ಕಣ್ಣು ತೆರೆದ್ರೆ ಕಾಣೋದಿಲ್ಲ. ಕಾಣಬೇಕು ಅಂದರೆ ಕಣ್ಣನ್ನು ಸೂಕ್ಷ್ಮ ಮಾಡಬೇಕು. ಅಂದರೆ ದೃಷ್ಟಿಯನ್ನು ಸೂಕ್ಷ್ಮವಾಗಿಸುವ ಚಿಕ್ಕ ಕಣ್ಣು. ಒಬ್ಬ ನಾಯಕನಿಗೆ ತಾನು ಯಾರನ್ನ ಮುನ್ನಡೆಸಬೇಕೋ ಅವರ ಎಲ್ಲ ವಿಷಯವನ್ನು ಗ್ರಹಿಸುವ ಸೂಕ್ಷ್ಮ ದೃಷ್ಟಿ ಇರಬೇಕು. ಅದಕ್ಕಾಗಿ ಚಿಕ್ಕ ಚಿಕ್ಕ ಕಣ್ಣುಗಳು ಗಣಪತಿಗೆ. ಗಣಪತಿ ಬ್ರಹ್ಮಚಾರಿ ಅಂತ ಅನೇಕರು ಕೊಂಡಾಡುತ್ತಾರೆ. ಜೊತೆಗೆ ಸಿದ್ಧಿ ಬುದ್ಧಿ ಅಂತ ಇಬ್ಬರು ಹೆಂಡತಿಯರಿದ್ದಾರೆ ಅಂತಲೂ ಹೇಳ್ತಾರೆ. ದೈಹಿಕ ಸಂಬಂಧವೇ ಬೇಡದೇ ಇದ್ದವರಿಗೆ ಬ್ರಹ್ಮಚಾರಿ ಅಂದ್ರೆ ಏನರ್ಥ, ಇಬ್ಬರು ಹೆಂಡತಿಯರಿದ್ದಾರೆ ಅಂದ್ರೆ ಏನರ್ಥ, ಎರಡು ಒಂದೇ, ಅರ್ಥ ಒಂದೇನೆ ಅಂತ, ಬೇರೆ ಏನಿಲ್ಲ. ಸಿದ್ಧಿ ಬುದ್ಧಿಯರಿಗೆ ಮಾಲೆ ಹಾಕೋದಕ್ಕೆ ಗಣಪತಿ ಇದ್ದಾನೆ ಅಂತ ಅಷ್ಟೇ, ಗಣಪತಿಗೆ ಎರಡೂ ಬೇಡ. ಆದರೆ ಬಹಳ ಮುಖ್ಯವಾದ ವಿಷಯ ಏನು ಅಂದರೆ ಸಿದ್ಧಿ ಮತ್ತು ಬುದ್ಧಿ. ಜೀವೋತ್ಕರ್ಷಕ್ಕೆ, ಒಬ್ಬ ಜೀವ ಒಂದು ತನ್ನ ಜೀವನದಲ್ಲಿ ತಾನು ಮೇಲು ಬರುವುದಕ್ಕೆ ಇರುವ ಎರಡೇ ಎರಡು ಅವಸ್ಥೆಗಳು ಅಥವಾ ಪ್ರಚೋದಕವಾದ ಎರಡು ಅಂಶಗಳು, ಸಂಗತಿಗಳು ಯಾವುದು ಅಂತಂದರೆ, ಒಂದು ಬುದ್ಧಿ, ಇನ್ನೊಂದು ಸಿದ್ಧಿ. ಬುದ್ಧಿ ಚೆನ್ನಾಗಿರಬೇಕು, ಅದು ನಿರ್ಮಲವಾದ ಕನ್ನಡಿ ಇದ್ದಾಗಿರಬೇಕದು ಬುದ್ಧಿ. ಆವಾಗ ಯಾವುದನ್ನು ಬೇಕಾದರೂ ಪ್ರತಿಫಲಿಸ್ತದೆ ಅದು. ಅದರ ಪ್ರತಿಫಲನ ಯೋಗ್ಯತೆಯ ಮೇಲೆ ಸಿದ್ಧಿ ಅನ್ನೋದು ಬರುತ್ತೆ. ಆದ್ದರಿಂದ ಅಂತಹ ಒಂದು ಸಿದ್ಧಿ, ನಿರ್ಮಲವಾದ ಬುದ್ಧಿ,
ಅಮಿತವಾದ ಸಿದ್ಧಿ. ಅದೆರಡು ಗಣಪತಿಯ ಹೆಂಡಂದಿರೋದ್ರೆ ಅವನು ಗಣಪತಿಯ ಮಾತನ್ನು ಕೇಳುವ ಪರಿಚಾರಕೆಯರು ಅಂತ ಅರ್ಥ. ಗಣಪತಿ ಹೇಳಿದಾಗ ಅವರು ಕೇಳುತ್ತಾರೆ. ಆದ್ದರಿಂದ ನಾಯಕತ್ವದ ಎರಡು ಪ್ರಯೋಜನ ಯಾವುದು ಅಂತಂದರೆ, ಯಾರಿಗೆ ಸಂಸ್ಕಾರವನ್ನು ಕೊಟ್ಟು ಮುನ್ನಡೆಸಬೇಕೋ ಅವರ ಬುದ್ಧಿಯನ್ನು ನೇರ್ಪಡಿಸಬೇಕು, ಜೊತೆಗೆ ಅವರಿಗೆ ಬೇಕಾದ ಸಿದ್ಧಿಯನ್ನು ಕೊಡಿಸಬೇಕು. ಇದು ನಾಯಕತ್ವ. ಇದನ್ನು ನಾವು ಯಾವ ರಾಜರ ಆಳ್ವಿಕೆಯಲ್ಲೂ ಕಂಡಿಲ್ಲ. ನಾವು ಇಂತಹ ಸಿದ್ಧಿ ಬುದ್ಧಿಪ್ರದವಾದ ಒಂದು ಆಳ್ವಿಕೆ ಇದ್ದರೆ ಅದು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಪ್ರಭು 11,000 ವರ್ಷಗಳವರೆಗೆ ತನ್ನ ಒಂದು ದಿವ್ಯವಾದ ಭವ್ಯವಾದ ಸುಭದ್ರವಾದ ಆಳ್ವಿಕೆಯಲ್ಲಿ ಕೊಟ್ಟಂತಹ ಒಂದು ವಿಷಯ. ಆದ್ದರಿಂದ ಒಂದು ರೂಪದಲ್ಲಿ ನೋಡಿದರೆ ವಿ ನಾಯಕ ಸುವರ್ಣ ಗಣಪತಿ, ಇನ್ನೊಂದು ದೃಷ್ಟಿಯಿಂದ ನೋಡಿದರೆ ವಿನಾಯಕ, ಒಂದು ವಿಶಿಷ್ಟವಾದ ಸಹಜವಾದ ನಾಯಕತ್ವ ಇದ್ದವನು ಯಾರು ಅಂತ ಕೇಳಿದರೆ ರಾಮಚಂದ್ರ ಪ್ರಭು. ಇಂತಹ ಒಬ್ಬ ನಾಯಕನನ್ನು ಅಂದು ವಾಲ್ಮೀಕಿಗಳು ಹುಡುಕಿದರು, ಹುಡುಕ್ತಾ ಇದ್ರು. ವಿವಿಧವಾದ ನಾಯಕ ಗುಣಗಳನ್ನು ಪಡೆದಂತಹ ಒಬ್ಬ ನಾಯಕ ಯಾರಿದ್ದಾನೆ ಯಾರಿದ್ದಾನೆ ಅಂತ ಅನೇಕ ವರ್ಷ ತಪಸ್ಸು ಮಾಡಿದರು. ಅಂತಹ ಒಬ್ಬ ವ್ಯಕ್ತಿ ಎಲ್ಲಿರಬಹುದು? ಯಾಕೆಂದರೆ ಆ ವ್ಯಕ್ತಿಯನ್ನು ತಾನು ನೋಡಬೇಕು, ಅವನ ನಾಯಕತ್ವದ ಪ್ರಭಾವ ಹೇಗಾಗ್ತಾ ಇದೆ ಅನ್ನೋದನ್ನು ಗ್ರಹಿಸಬೇಕು. ಈಗ ಸೂರ್ಯನನ್ನ ಅಂತಹ ಒಬ್ಬ ನಾಯಕ ಅಂತ ಶಾಸ್ತ್ರ ಗುರುತಿಸಿದೆ. ಸೂರ್ಯನ ಪ್ರಭಾವ ಆ ಸೌರಮಂಡಲದಲ್ಲಿ ಎಲ್ಲ ಕಡೆಗೆ ಜಡ ಚೇತನ ಎಂಬ ಪ್ರಭೇದ ಇಲ್ಲದೆ ಆಗ್ತಾನೆ ಇರುತ್ತದೆ ಅದು. ಇಂತಹ ಒಂದು ಪ್ರಭಾವವನ್ನು ಪಡೆದ ಸೂರ್ಯನಂತಿರುವ ಒಬ್ಬ ನಾಯಕ ಯಾರು? ಆ ನಾಯಕನ ಗುಣಗಳೇನು ಅಂತ ವಾಲ್ಮೀಕಿಗಳು ಅನ್ವೇಷಣೆ ಮಾಡ್ತಾ ಇರುವಾಗ ನಾರದರು ಬರ್ತಾರೆ. ನಾರದರನ್ನು ಉಪಚರಿಸಿ ವಾಲ್ಮೀಕಿಗಳು ಪ್ರಾರ್ಥನೆ ಮಾಡಿಕೊಡ್ತಾರೆ. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ, ಅವರು ಗುಣವಾನ್, ಕೃತಜ್ಞ, ಧರ್ಮಜ್ಞ, ಸತ್ಯವಾಕ್ಯ, ದೃಢವ್ರತ, ಅನೇಕ ಅಲ್ಲಿ ಗುಣಗಳನ್ನೆಲ್ಲ ಅವರು ಪಟ್ಟಿ ಮಾಡ್ತಾ ಕೇಳ್ತಾ ಬರ್ತಾರೆ. ಅಸ್ಮಿನ್ ಲೋಕೆ ಸಾಂಪ್ರತಂ ಗುಣವಾನ್ ಕಹ, ಧರ್ಮಜ್ಞ ಕಹ, ಧರ್ಮಜ್ಞನಾದವನು ಯಾರು? ಹೀಗೆ ಪಟ್ಟಿ ಮಾಡುತ್ತಾ ಅವರು ಹೇಳುವಾಗ 16 ಗುಣಗಳನ್ನು ಹೇಳ್ತಾರೆ. ಬಹಳ ಮುಖ್ಯವಾಗಿದೆ. ಪ್ರಶ್ನೋಪನಿಷತ್ತನ್ನು ನಾವು ನೋಡಿದ್ರು ಪ್ರಶ್ನೋಪನಿಷತ್ತಿನಲ್ಲಿಯೂ ಷೋಡಶ ಕಲಃ ಪುರುಷ ಅಂತ ವಿವರಣೆ ಮಾಡ್ತಾರೆ. ಒಬ್ಬ ಪುರುಷ, ಅವನು ಪುರುಷೋತ್ತಮನಾಗಬೇಕಿದ್ರೆ, ಮರ್ಯಾದಾ ಪುರುಷೋತ್ತಮನಾಗಬೇಕಿದ್ರೆ 16 ಗುಣಗಳು ಅವನಿಗಿರಬೇಕು ಅಂತ. ಆ 16 ಗುಣಗಳನ್ನೇ ವಾಲ್ಮೀಕಿಗಳು ಇಲ್ಲಿ ಪ್ರಶ್ನೆ ಮಾಡ್ತಾರೆ. ಆ 16 ಗುಣಗಳೇ ಒಬ್ಬ ನಾಯಕನ ಗುಣಗಳು. ಅಂತಹ ಗುಣಭೂಯಿಷ್ಠನಾದ ಗುಣಪೂರ್ಣನಾದ ಒಬ್ಬ ನಾಯಕ ಯಾರು ಅಂತ ಕೇಳಿದರೆ ನಾರದರು ಯೋಚನೆ ಮಾಡಿ, ನೀನು ಕೇಳಿದ ಅನೇಕ ಗುಣಗಳು ದುರ್ಲಭ, ಇವತ್ತು ಮನುಷ್ಯನಲ್ಲಿ ಕಾಣೋದಕ್ಕೆ ಸಿಗೋದಿಲ್ಲ, ಆದರೂ ಸಮ್ಯಕ ಬುದ್ಧವ, ಚೆನ್ನಾಗಿ ಆಲೋಚನೆ ಮಾಡಿ ನಾನು ಹೇಳ್ತೇನೆ ಅಂಥವನು ಯಾರು ಅಂತ ಕೇಳಿದರೆ ರಾಮಚಂದ್ರ ಅಂತ. ಈ ರಾಮಚಂದ್ರನ ನಾಯಕತ್ವ ಸಹಜ ಎಂಬುದನ್ನು ಅನುಸಂಧಾನ ಮಾಡ್ತಾ ನಮ್ಮ ಇಂದಿನ ಆಲೋಚನೆಯನ್ನು ಒಂದು ಉಪಸಂಹಾರ ಮಾಡೋಣ. ಹೇಗೆ ಸಹಜವಾಗಿತ್ತು ಅವನಲ್ಲಿ ಅಂತ, ನಾಯಕತ್ವ ಎಂಬುದು ಹೇಗೆ ಸಹಜವಾಗಿತ್ತು, ಇದಕ್ಕೆ ಒಂದು ನಿದರ್ಶನ ಕೊಡಬಹುದು ಅಂತಂದರೆ, ರಾಮ ಸೀತೆಯನ್ನು ಮದುವೆ ಆದ, ಅರಮನೆಗೆ ಬಂದ, ಅರಮನೆಯ ಒಳಗೆ ದಾಂಪತ್ಯವನ್ನು ಅನುಭವಿಸ್ತಾ ಇದ್ದ. ಅಲ್ಲಿಯವರೆಗೆ ಅವನು ಸೀತಾಪತಿ ಅಂತ ಮಾತ್ರ ಎಲ್ಲ ಹಾಗೆ ಭಾವಿಸಿದ್ರು. ಆದರೆ ಎಲ್ಲರ ಕಣ್ಣು ರಾಮನ ಮೇಲಿತ್ತು. ಯಾವ ಸಮಸ್ಯೆ ಇದ್ದವರಾದರೂ ಬಂದು ರಾಮನ ನೋಡಿದರೆ ಸಾಕು, ಅವರಿಗೊಂದು ಸಮಾಧಾನ ಆಗ್ತಿತ್ತು. ಯಾರೂ ಪ್ರಶ್ನೆ ಕೇಳಲಿಲ್ಲ, ರಾಮ ಯಾರಿಗೂ ಉತ್ತರ ಕೊಡಲಿಲ್ಲ. ಅರಮನೆಯಲ್ಲಿ ಸುತ್ತಾಡುವ ಕೌಮಾರ ವಯಸ್ಸಿನ ರಾಮಚಂದ್ರ, ಅವನ ಉಪಸ್ಥಿತಿ, ಅವನ ಇರುವಿಕೆಯೇ ಎಲ್ಲರ ಕಷ್ಟಕ್ಕೆ ಉತ್ತರ ಆಗ್ತಿತ್ತು, ಎಲ್ಲರ ಸಮಸ್ಯೆಗೆ ಪರಿಹಾರ ಆಗ್ತಿತ್ತು. ಇದು ಯಾವುದರಿಂದ ಆಯಿತು? ಈಗ ಇಂಥ ಒಂದು ಶಾಸನ ಅವನು ಮಾಡ್ದ ಅಂತೇನಿಲ್ಲ, ಅವನು ಇದ್ರೆ ಸಾಕು. ಯಾರಿಗೂ ಹಸಿವೆ ಆಗಿದೆ, ಅರಮನೆಗೆ ಬಂದರು, ರಾಮನ ನೋಡಿ ಕೈ ಮುಗಿದ್ರು, ಹೊಟ್ಟೆ ತುಂಬೋಯ್ತು, ಬಹಳ ಕಷ್ಟಪಟ್ಟು ಒಂದು ಊಟ ಬೇಕು ಅಂತ ಕೇಳಿರ್ಬೋದು. ಆದರೆ
ಸಾವಿರ ವರ್ಷದ ಹಸಿವಾದರೂ ರಾಮನನ್ನ ಕಂಡ್ರೆ ಮರ್ತೋಗ್ತದೆ ಅಂತಾಯ್ತಲ್ಲ, ಈ ಪ್ರಭಾವ ಇದೆಯಲ್ಲ, ಇಂತಹ ಪ್ರಭಾವವೇ ಸಹಜ ನಾಯಕತ್ವದ ಪ್ರಭಾವ. ಈ ಪ್ರಭಾವ ಇರೋದ್ರಿಂದ 60,000 ವರ್ಷ ರಾಜ್ಯಭಾರ ಮಾಡಿದ ದಶರಥ ಚಕ್ರವರ್ತಿ ರಾಜ್ಯವನ್ನು ತೆಗೆದು ರಾಮನಿಗೆ ಕೊಟ್ಟು ಬಿಡಬೇಕು, ರಾಮನ ಭುಜಗಳ ಮೇಲೆ ರಾಜ್ಯಭಾರವನ್ನು ಇಡಬೇಕು ಅಂತ ಅವನು ಯೋಚನೆ ಮಾಡಿದ. ವರ್ಗಾವಣೆ ಅಲ್ಲ, ಸಹಜ ನಾಯಕತ್ವ ಅಲ್ಲಿರೋದ್ರಿಂದ ಇವನು ನಾಯಕ ಸ್ಥಾನದಲ್ಲಿದ್ದರೂ ನೀಯಮಾನನಾದ, ರಾಮನನ್ನು ಅನುಸರಿಸಿದ, ಪ್ರಭುತ್ವ ನಾಮವನ್ನು ರಾಮನಿಗೆ ಕೊಟ್ಟ. ಅಂದ್ರೆ ಏನ್ ಮಾಡಿದ, ರಾಮನನ್ನು ಪ್ರಭುವಾಗಿಸಿದ, ಸಹಜ ಪ್ರಭುವನ್ನೇ ಪ್ರಭು ಅಂತ ಕೊಂಡಾಡಿದ. ಇದು ವಾಲ್ಮೀಕಿಗಳು ರಾಮನಲ್ಲಿ ಚಿತ್ರಿಸಿದಂತಹ ಒಂದು ಸಹಜ ನಾಯಕತ್ವ. ಅದೇ ವೇದ ಹೇಳುವ ವಿನಾಯಕತ್ವ, ಅದೇ ಸುವರ್ಣ ಗಣಪತಿಯ ಒಂದು ತತ್ವ. ಆ ತತ್ವವನ್ನು ಇವತ್ತು ಈ ಒಂದು ದಿವ್ಯವಾದ ಸನ್ನಿಧಾನದಲ್ಲಿ ಯಥಾಮತಿ ಅನುಸಂಧಾನ ಮಾಡುವುದಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ. ನಮಸ್ಕಾರ.